ಫಸ್ಟ್ ಇಬ್ಬನಿ ತಂಬಿದ ಇಳಿಯಲ್ಲಿ ಸಿನಿಮಾ ಥಾಟ್ ಪಡೆದಿದ್ದೆ, ಅದು ಬರ್ದೆ ಬರೆದ್ಮೇಲೆ ಸುಮ್ಮನೆ ನೋಡೋಣ ಈ ಕತೆ ಎಲ್ಲಿಗೆ ಹೋಗುತ್ತೆ ನೋಡೋಣ ಅಂತೇಳಿ ನಾನು ಆ ರೀತಿ ಎಪಿಸೋಡ್ ಎಪಿಸೋಡ್ ಆಗಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಆ ಸಿದ್ದು ಕ್ಯಾರೆಕ್ಟರ್ ಬಂದಾಗ ಮನಸ್ಸಿಗೆ ಯಾರು ಫಸ್ಟ್ ಥಾಟ್ ಪಡೆದಿದ್ದು ವಿಹಾನೇನ ಅಥವಾ ಫಿಲಮ್ ಮಾಡ್ತೀರಿ ಅಂತ ಕೂತಾಗ ಫುಲ್ ಇನ್ನೊಂದ್ಸಲ ಸ್ಕ್ರಿಪ್ಟ್ ಎಲ್ಲ ಬರ್ದಾದ್ಮೇಲೆ ಓದೋರೆಲ್ಲ ಯಾರು ಮಾಡ್ತಾರೆ ಯಾರು ಮಾಡ್ತಾರೆ ಅಂತ, ಯಾಕಂದ್ರೆ ಪಾತ್ರ ಆತರ ಇತ್ತು. ಓಕೆ ವಿಹಾನ್ ಇಂಥ ಒಳ್ಳೆ ಸಿನಿಮಾಗೋಸ್ಕರನೇ ಕಾದ್ರ ಹೇಗೆ? ಬಯಸದೆ ಬಂದ ಭಾಗ್ಯ ಅದು. ಈ ತರನೇ ರೋಲ್ ಬೇಕು, ಈ ತರನೇ ಇದು ಅಂತ ಯಾವತ್ತೂ ನನ್ನ ಎಕ್ಸ್ಪೆಕ್ಟೇಷನ್ ಇಟ್ಟಿಲ್ಲ. ನಿಮ್ ಕತೆ ಎಲ್ಲ ಕೇಳಿ ಆದ್ಮೇಲೆ ರಕ್ಷಿತ್ ಶೆಟ್ಟಿ ಅವರು ಏನ್ ಹೇಳಿ ನಿಮಗೆ? ಅದ ನಿಮ್ಮಲ್ಲಿ ಇಂಪೋಸ್ ಮಾಡಲ್ಲ, ನನಗೆ ಈ ತರ ಅನ್ಸಿದೆ, ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಏನೋ ಅನ್ನೋದು ಸಲಹೆ ಅಷ್ಟೇ, ಸಲಹೆ ಇರುತ್ತೆ ಅಷ್ಟೇ. ಇಬ್ಬನಿ ತಬ್ಬದ ಹೇಳಿ ಸಿನಿಮಾ ನಿಮಗೆ ಎಷ್ಟು ಪ್ಲಸ್? ಸೊ ಓಕೆ, ನನ್ನಲ್ಲಿ ಏನೋ ಇದೆ ಅದನ್ನ ನೋಡ್ಕೊಂಡು ತಂದಿದ್ದಾರೆ ಇವರು ಅಂತ. ಇವರು ಪಂಚತಂತ್ರನು ನೋಡಿರ್ಲಿಲ್ಲ ಅವಾಗ. ಅಲ್ಲ ಲವ್ ಸ್ಟೋರಿ ಹೊರತಾಗಿ ಬೇರೆ ಏನ್ ಹೇಳಕ್ ಕೊಡ್ತೀರ? ನಿಮ್ ಫ್ರೆಂಡ್ ಬೇರೆಲ್ಲ ಅವಾರ್ಡ್ ತಗೊಳ್ತಿರ್ತಾನೆ, ನಿಮ್ ಮನೇಲಿ ಟಿವಿ ನೋಡ್ತಿರ್ತೀರಾ, ಅದ್ ನೋಡಿ ನಿಮ್ಗೆ ಒಂದು ಖುಷಿ ಆಗುತ್ತಲ್ಲ, ಅದು ಪ್ರೀತಿನೇ ಎಲ್ಲ ಹೊಸಬ್ರು. ಸೊ ಹೇಗೆ ಅದು ಡಿಮ್ಯಾಂಡ್ ಮಾಡಿದ್ದ ಹೊಸಬ್ರೇ ಬೇಕು ಅಂತ? ಅಲ್ಲಿ ನಿಮಗೆ ಸಡನ್ಲಿ ಆ ಕ್ಯಾರೆಕ್ಟರ್ ಬಂದಾಗ ನಿಮಗೆ ಕ್ಯಾರೆಕ್ಟರ್ ಕಾಣಲ್ಲ, ಸಡನ್ ಆಕ್ಟರ್ ಆಕ್ಟರ್ ಆಗ್ಬಿಡುತ್ತೆ. ಸೊ ನಂಗೆ ಅದು ಫಿಲಮ್ ಅಲ್ಲಿ ಬೇಡ ಆಗಿತ್ತು. ನಿಮ್ಮ ಸಿನಿಮಾನ ಯಾವ ವರ್ಗ ನೋಡಬಹುದು? ಪ್ರತಿ ಡಿಸಿಷನ್ ತಗೊಳ್ಬೇಕಾದ್ರೆ ಇದು ಇವ್ರಿಗೆ ಹೆಂಗ್ ಕನೆಕ್ಟ್ ಆಗುತ್ತೆ, ಇದು ಹೆಂಗ್ ಕನೆಕ್ಟ್ ಆಗುತ್ತೆ ಅಂತ ಮೈಂಡ್ ಇಟ್ಕೊಂಡು ಮಾಡಿದ್ವಿ. ಕನ್ನಡ ಚಿತ್ರರಂಗದಲ್ಲಿ ಈಗ ಪರ್ವಕಾಲ, ಒಂದಷ್ಟು ಸದಭಿರುಚಿಯ ಸಿನಿಮಾಗಳು ಬರ್ತಾ ಇದೆ, ಪ್ರೇಕ್ಷಕ ಕೂಡ ಥಿಯೇಟರ್ ಕಡೆ ಬರ್ತಾ ಇದ್ದಾನೆ, ಹಾಗಾಗಿ ಒಂದಿಷ್ಟು ನಿರೀಕ್ಷೆಯ ಸಿನಿಮಾಗಳು ಕೂಡ ಸಾಲು ಸಾಲಾಗಿ ಪ್ರೇಕ್ಷಕರ ಮುಂದೆ ಬರೋದಕ್ಕೆ ನಿಂತಿದ್ದಾವೆ. ಆ ಸಾಲಿಗೆ ಈಗ ಒಂದು ಹೊಸ ಬಗೆಯ ಸಿನಿಮಾ ಕೂಡ ಬರ್ತಾ ಇದೆ, ಇಬ್ಬನಿ ತಬ್ಬಿದ ಇಳೆಯಲಿ. ಎಸ್, ಈ ಟೈಟ್ಲ್ ಕೇಳಿದ ತಕ್ಷಣ ನಿಮಗೆ ಒಂದು ಅದ್ಭುತವಾದ ಸಿನಿಮಾದ ಗೀತೆ ನಿಮಗೆ ನೆನಪಾಗುತ್ತೆ. ಬಿ ಆರ್ ಛಾಯಾ ಆಡಿದಂಥ ಹಾಡದು, ದೊಡ್ಡರಂಗೇಗೌಡರು ಬರೆದಂಥ ಸಾಹಿತ್ಯ, ಸಿನಿಮಾ ಹೆಸರು ರಶ್ಮಿ. ಆದರೆ ಆ ಸಿನಿಮಾಗೂ ಈ ಟೈಟಲ್ಗೂ ಏನು ವ್ಯತ್ಯಾಸ, ಏನಾದರೂ ಸಂಬಂಧ ಇದೆಯಾ, ಆ ಕುರಿತು ಒಂದಿಷ್ಟು ಮಾತಾಡೋದಕ್ಕಂತಲೇ ನಮ್ಮ ಜೊತೆ ಡೈರೆಕ್ಟರ್ ಕೂತಿದ್ದಾರೆ ಚಂದ್ರಜಿತ್, ಮತ್ತು ಹೀರೋ ವಿಹಾನ್ ಗೌಡ ಕೂಡ ಇದ್ದಾರೆ. ಈ ಸಿನಿಮಾ ಸೆಪ್ಟೆಂಬರ್ 5 ರಾಜ್ಯಾದ್ಯಂತ ಅದ್ಧೂರಿಯಾಗಿ ತೆರೆ ಕಾಣ್ತದೆ. ಪರ್ಮಾ ಸ್ಟುಡಿಯೋ ಮೂಲಕ ನಿರ್ಮಾಣವಾದಂಥ ಸಿನಿಮಾ ಇದು. ಈಗ ಆಲ್ರೆಡಿ ಸಾಕಷ್ಟು ನಿರೀಕ್ಷೆ ಹುಟ್ಟಿಸಿರೋ ಸಿನಿಮಾ ಕೂಡ, ಟ್ರೈಲರ್ ಕೂಡ ಅದ್ಭುತವಾಗಿ ಮೂಡಿ ಬಂದಿದೆ, ಒಳ್ಳೆಯ ಮೆಚ್ಚುಗೆ ಕೂಡ ಕೇಳಿ ಬರ್ತಾ ಇದೆ. ಸೊ ಏನೆಲ್ಲ ಇದೆ ಈ ಸಿನಿಮಾದಲ್ಲಿ, ಯಾಕೆ ಈ ಸಿನಿಮಾ ಒಪ್ಕೊಂಡು ಮಾಡ್ತಾ ಇದ್ದಾರೆ ವಿಹಾನ್, ಆಮೇಲೆ ಡೈರೆಕ್ಟ್ರು ಫಸ್ಟ್ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿತ್ತು ಅವ್ರನ್ನೇ ಕೇಳೋಣ. ಸರ್ ನಮಸ್ಕಾರ. ನಮಸ್ತೆ ವಿನಯ್. ವಿಹಾನ್ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಹೇಗಿದ್ದೀರಿ? ಓಕೆ. ನಿಮ್ಮ ಮೊದಲ ಕೂಸು ಡೈರೆಕ್ಟ್ರು, ಹೇಗೆ ಅನಿಸ್ತದೆ? ಅಂದ್ರೆ ಅದೇ, ಏನ್ ಕನ್ಸಿಟ್ಕೊಂಡು ಈ ಚಿತ್ರ ಮಾಡಿದೀವಿ, ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಡಿಯನ್ಸ್ ಕೊಡಬೇಕು ಅಂತ ಉದ್ದೇಶ ಇಟ್ಕೊಂಡು ಮಾಡಿದೀವಿ. ಆಡಿಯನ್ಸ್ ಅದು ಅನುಭವಿಸಕ್ಕಾದ್ರೆ, ಆ ಎಕ್ಸ್ಪೀರಿಯನ್ಸ್ ಅನುಭವಿಸ್ಲಿಕ್ಕಾದ್ರೆ ಅದಕ್ಕಿಂತ ದೊಡ್ಡ ರಿವಾರ್ಡ್ ಏನು ಇಲ್ಲ. ಸೊ ನಾನು ಬರಿಬೇಕಾದ್ರೆ ಏನ್ ನನ್ನಲ್ಲಿ ಎಮೋಷನ್ಸ್ ಇತ್ತು, ಜನರಿಗೆ ಅದೇ ಎಮೋಷನ್ಸ್ ಸಿಗ್ಲಿ ಅಂತ ಒಂದು ಇದಿದೆ ಅಷ್ಟೇ, ತಳಮಳ ಇದೆ ಅಷ್ಟೇ ಒಳಗೆ. ಓಕೆ. ಅಲ್ಲ, ಹಿಂದೆ ನಿಮಗೆ ಒಂದು ಸಿನಿಮಾ ಮಾಡಿದ್ರಿ, ಕಥಾ ಸಂಗಮ, ಅದರಲ್ಲಿ ಒಂದು ಪಾರ್ಟ್ ಅಲ್ಲಿ ಮಾಡಿದ್ರಿ, ಋಷಭ್ ಶೆಟ್ಟಿ ಅವರ ಜೊತೆ ಕೆಲಸ ಮಾಡಿದ್ದು. ಸೊ ಇದು ಇಂಡಿಪೆಂಡೆಂಟ್ ಆಗಿ ಒಂದು ದೊಡ್ಡ ಸಿನಿಮಾ ಅಂತ ಅನಿಸಿದಾಗ ಒಂದಿಷ್ಟು ಜವಾಬ್ದಾರಿಗಳು ಜಾಸ್ತಿ ಇರ್ತವೆ. ಸೊ ಫಸ್ಟ್ ಇಬ್ಬನಿ ತಬ್ಬಿದ ಇಳಿಯಲ್ಲಿ ಸಿನಿಮಾ ಥಾಟ್ ಪಡೆದಿದ್ದೆ ಹೇಗೆ? ಅದು 2015 ನಾನು ಇದು ಕತೆ ಬರೆದಿದ್ದೆ. ಆಗ ನಾನು ಇಂಗ್ಲಿಷ್ ಅಲ್ಲಿ ಬರೆದಿದ್ದೆ, ಬ್ಲಾಗ್ ತರ ಬರೀತಿದ್ದೆ, ಎಪಿಸೋಡ್ ಎಪಿಸೋಡ್ ಆಗಿ ನಾನು ಪಬ್ಲಿಷ್ ಮಾಡ್ತಿದ್ದೆ ಇಂಗ್ಲಿಷ್ ಬ್ಲಾಗ್ ಅಲ್ಲಿ. ಹಾಗೆ ರಕ್ಷಿತ್ ಸರ್ಗೆ ಹಾಗೆ ಕಳಿಸಿದ್ದೆ, ಹಾಗೆ ನಾನು ಇಲ್ಲಿ ಇವ್ರದ್ದು ಬರಹಗಾರ ತಂಡದಲ್ಲಿ ನನಗೆ ಅವಕಾಶ ಸಿಕ್ಕಿದ್ದು. ಅದು ಓದ್ಬಿಟ್ಟು ಅವರು ತಕ್ಸ್ ಆಫ್ ಮಾಲ್ಗುಡಿ ಚಿತ್ರ ನಡೀತಿ, ಅದರಲ್ಲಿ ಕೆಲಸ ಮಾಡ್ತೀವಿ ಅನ್ನೋ ಥರ. ಬಟ್ ಆ ಥಾಟ್ ಬರಕ್ಕೆ ಮೂಲ ಕಾರಣ, ನನಗೆ ಬ್ಯಾಂಗ್ಳೂರ್ ಡೇಸ್ ಅಂತ ಒಂದು ಚಿತ್ರ ನೋಡಿದ್ದೆ, ಮಲಯಾಳಂ ಚಿತ್ರ ನೋಡಿದ್ದೆ. ಅದರಲ್ಲಿ ಅವ್ರ ನಜರಿಯ ಕ್ಯಾರೆಕ್ಟರ್ ಏನಿದೆ, ಅವ್ರಿಗೆ ಆ ಸಿನಿಮಾದ ಒಂದು ಸನ್ನಿವೇಶದಲ್ಲಿ ಏನೋ ಅವ್ರಿಗೆ ಕರೆಕ್ಟ್ ಆಗಿ ಜಸ್ಟಿಸ್ ಆಗಿಲ್ಲ ಅಂತ ಇವಾಗ ನನ್ನಲ್ಲಿ ಫೀಲಿಂಗ್ ಹುಟ್ಟಿತ್ತು. ಸೊ ನನಗೆ ಯಾವತ್ತು ಹೇಗೆ ಅಂದ್ರೆ, ಒಂದು ಚಿತ್ರ ನೋಡ್ಬಿಟ್ಟು ಯಾವ್ದೊಂದು ಕ್ಯಾರೆಕ್ಟರ್ ಏನೊಂದು ಸರಿ ಆಗಿಲ್ಲ ಅಂತ ಅನ್ಸಾಗ ನಾನು ಅಂದೇ ರೀತಿಯಲ್ಲಿ ಅದಕ್ಕೆ ಅವ್ರಿಗೊಂದು ನ್ಯಾಯ ಒದಿಸಕ್ಕೆ ಟ್ರೈ ಮಾಡ್ತೀನಿ, ಅದು ಹೇಗೆ ಬರೋದ್ರೆ ನಾನು ಒಂದು ಸ್ಟೋರಿ ಬರೀತೀನಿ. ಸೊ ಹಂಗೆ ಒಂದು ಸುಮ್ಮನೆ ಸೀನ್ ತರ ನಂದು ಸಮಾಧಾನಕ್ಕೋಸ್ಕರ ಬರ್ದಿದ್ದೆ. ಸೊ ಅಲ್ಲಿ ಅದು ಬರ್ದೆ, ಬರೆದ್ಮೇಲೆ ಸುಮ್ಮನೆ ನೋಡೋಣ ಈ ಕತೆ ಎಲ್ಲಿಗೆ ಹೋಗುತ್ತೆ ನೋಡೋಣ ಅಂತೇಳಿ ನಾನು ಆ ರೀತಿ ಎಪಿಸೋಡ್ ಎಪಿಸೋಡ್ ಆಗಿ ಬರೀಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ನಾನು ಪ್ಲಾನ್ ಮಾಡಿ ಬರ್ದಿದ್ದಲ್ಲ, ಕತೆ ಎಲ್ಲಿಗೆ ಹೋಗುತ್ತೆ ಅಲ್ಲಿ ಹೋಗ್ಲಿ ಅಂತ ಬರ್ದಿದ್ದು. ಸೊ ಬ್ಯಾಂಗ್ಳೂರ್ ಡೇಸ್ದು ಆ ಕ್ಯಾರೆಕ್ಟರ್ ನನಗೆ ಮೇನ್ ಇದು, ಬಟ್ ಅದು ರಾಧಾ ಕ್ಯಾರೆಕ್ಟರ್. ಹೌದು. ಬಟ್ ಅದು ಬರಿಬೇಕಾದ್ರೆ ನಾನು ಸಿದ್ಧ ಕ್ಯಾರೆಕ್ಟರ್ ಆಗಿ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ, ವಿಹಾನ್ ಅವರು ಯಾವ ಪಾತ್ರ ನಿರ್ವಹಿಸಿದ್ದಾರೆ ಆ ಸಿದ್ಧ ಕ್ಯಾರೆಕ್ಟರ್ ಆಗಿ. ಮತ್ತೆ ನಾನು ಒಬ್ರು ಪಾರ್ಟ್ನರ್ ಅಲ್ಲಿ ಏನ್ ನೋಡಕ್ ಇಷ್ಟಪಡ್ತೀನಿ, ನಾನು ಒಬ್ರಿಗೆ ಅಟ್ರಾಕ್ಟ್ ಆಗೋದ ಆಕರ್ಷಣೆ ಆದ್ರೆ ಯಾವ್ದು ಕ್ವಾಲಿಟಿಸ್ ಅಲ್ಲಿ ಅಟ್ರಾಕ್ಟೆಡ್ ಅಂತ
ತಲ್ಲಿಟ್ಕೊಂಡು ಅನಾಯಿತ್ ಅನ್ನೋ ಕ್ಯಾರೆಕ್ಟರ್ನ ಡಿಸೈನ್ ಮಾಡ್ಕೊಂಡು ಬಂದೆ. ಸೊ ಈ ತರ ಒಂದು ಸಿನಿಮಾ ಡಿಸೈನ್ ಆಗ್ಬೇಕಂದ್ರೆ ಸುಮ್ಮನೆ ಆಗೋದಿಲ್ಲ, ಇದಕ್ಕೆ ಸಾಕಷ್ಟು ಶ್ರಮ ಇದ್ದೇ ಇರುತ್ತೆ. ಒಂದಿಷ್ಟು ಮಾಡುವಾಗ ನಿಮಗೆ ಆ ಸಿದ್ದು ಕ್ಯಾರೆಕ್ಟರ್ ಬಂದಾಗ ಮನಸ್ಸಿಗೆ ಯಾರು ಫಸ್ಟ್ ಥಾಟ್ ಹೊಡೆದಿದ್ದು ವಿಹಾನ ಏನಾ? ಅಥವಾ ನಾನು ಅಂದ್ರೆ ಕತೆ ಬರೀಬೇಕಂದ್ರೆ ಅದೇ ಚಿತ್ರ ಮಾಡ್ಬೇಕು ಅಂತ ಕತೆ ಬರೆದಿದ್ದಲ್ಲ, ಅವಾಗ ಯಾರು ಇರ್ಲಿಲ್ಲ. ಮತ್ತೆ ರಕ್ಷಿತ್ ಸರ್ನ ಅಪ್ರೋಚ್ ಆದಾಗ ರಕ್ಷಿತ್ ಸರ್ ಮಾಡ್ಲಿ ಅಂತ ಇದ್ದಿದ್ದು. ಬಟ್ ಅದಾದ್ಮೇಲೆ ನಾನು ಯಾವಾಗ ಇನ್ನು ಚಿತ್ರ ಮಾಡ್ತೀನಿ ಫಿಲಮ್ ಮಾಡ್ತೀನಿ ಅಂತ ಕೂತಾಗ ಫುಲ್ ಇನ್ನೊಂದ್ಸಲ ಸ್ಕ್ರಿಪ್ಟ್ ಎಲ್ಲ ಬರ್ದಾದ್ಮೇಲೆ ಓದೋರೆಲ್ಲ ಯಾರು ಮಾಡ್ತಾರೆ ಯಾರು ಮಾಡ್ತಾರೆ ಅಂತ, ಯಾಕಂದ್ರೆ ಪಾತ್ರ ಆತರ ಇತ್ತು ನಿಮಗೆ ಅವ್ರದ್ದು ಅಪಿಯರೆನ್ಸ್ ಹಾಗೆ ಇರಬೇಕು, ಕ್ಯಾರೆಕ್ಟರ್ ಮ್ಯಾಚ್ ಆಗೋ ರೀತಿ ಇರಬೇಕು, ಅವರಲ್ಲಿ ಆ ರೇಂಜ್ ಆಫ್ ಎಮೋಷನ್ಸ್ ಫುಲ್ ಮಾಡೋ ಟ್ಯಾಲೆಂಟ್ ಇರಬೇಕು. ಇವಾಗ ಎಲ್ಲರ ಕುತೂಹಲ ಇತ್ತು. ಅಂಡ್ ನಮ್ಮ ಅವನೇಶ್ ಮನನ ಡೈರೆಕ್ಟರ್ ಸಚಿನ್ ಅವರು, ಬ್ಯಾಕಪ್ ಆಗಲಕ್ಷ್ಮಿ ಡೈರೆಕ್ಟರ್ ಅಭಿ ಅವರು, ಅವರು ವಿಹಾನ ಮೀಟ್ ಮಾಡಿ ನೋಡಿ ಅಂತ ಹೇಳಿದ್ರು. ಸೊ ಮೀಟ್ ಮಾಡಿದೆ, ಮಾಡಿದ ತಕ್ಷಣ ನನಗೆ ಅಂದರೆ ಇರಲಿ ಆ ಕ್ಯಾರೆಕ್ಟರ್ ಇದೆ ಅಂತ ಅನಿಸ್ತು. ಅಂಡ್ ಫುಲ್ ನನ್ನಲ್ಲಿ ಆ ಎಕ್ಸೈಟ್ಮೆಂಟ್ ಇತ್ತು ಅವತ್ತು ಫುಲ್, ಹಂಗೆ ಒಳ್ಳೆ ಹೀರೋ ಸಿಕ್ಬಿಟ್ಟ. ಹೌದು, ಫಿಲಮ್ಗೆ ಕರೆಕ್ಟಾಗಿ ಪಾತ್ರ ನಿರ್ವಹಿಸಕ್ಕೆ ಒಂದು ಪ್ರಾಪರ್ ಸಿಕ್ಕಿದ್ರು. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಓಕೆ ವಿಹಾನ್, ಪಂಚತಂತ್ರ ನೋಡಿದ್ವಿ ನಾವು ಕೂಡ, ತುಂಬ ಪ್ರಾಮಿಸಿಂಗ್ ಆಗಿತ್ತು. ಸ್ಕ್ರೀನ್ ಅಪಿಯರೆನ್ಸ್ ತುಂಬ ಅದ್ಭುತವಾಗಿ ಕಾಣ್ತಾ ಇದ್ವಿ, ತುಂಬ ಚೇಂಜ್ ಓವರ್ ಇತ್ತು ನಿಮ್ಗೆ. ಅದಾದ ನಂತರ ತುಂಬ ಬ್ಯುಸಿ ಆಗಿಬಿಡ್ತಾರೆ ಅಂತ ನಾವು ಅನ್ಕೊಂಡ್ವಿ, ಯಾಕೆ ಅಷ್ಟು ಲೇಟ್ ಮಾಡಿದ್ರಿ? ಆಮೇಲೆ ಇಂಥ ಒಳ್ಳೆ ಸಿನಿಮಾಗೋಸ್ಕರನೇ ಕಾದ್ರ ಹೇಗೆ? ಪಂಚತಂತ್ರದಲ್ಲಿ ನಾನು ಪರ್ಫಾರ್ಮ್ ಮಾಡಿದಾಗ ತುಂಬ ಓವರ್ವೆಲ್ಮಿಂಗ್ ರೆಸ್ಪಾನ್ಸ್ ಬಂತು ಜನರಿಂದ. ಓಕೆ, ಅದೇ ಈಗ ನೀವು ಹೇಳಿದ್ರಲ್ಲ ಹಂಗೆ ಯಾರೋ ಒಬ್ಬ ಬಂದ ಅಪ್ಪ ಕನ್ನಡಕ್ಕೆ ಒಬ್ಬ ಹೀರೋ ಸಿಕ್ಕಂತ ನಾವು ಖುಷಿ ಆಗಿದ್ವಿ. ಹಾ, ಸೊ ಎಫರ್ಟ್ಲೆಸ್ ಆಗಿ ಆ ಕ್ಯಾರೆಕ್ಟರ್ನ ಪುಲ್ ಮಾಡಿದಾನೆ, ಅಷ್ಟು ಹೈಪರ್ ಆಕ್ಟಿವ್ ಕ್ಯಾರೆಕ್ಟರ್ನ ಅಂತ ಆ ಥರ ಬಂತು. ಅದು ಯೋಗರಾಜ್ ಭಟ್ ಸರ್ ಡೈರೆಕ್ಷನ್ ಅಲ್ಲಿ ರಂಗಣ್ಣ ರಘು ಸರ್ ಎದುರುಗಡೆ, ಸೊ ಆ ಥರ ಬಂತಲ್ಲ. ಸೊ ಅದು ಬಂದ್ಮೇಲೆ ಎಲ್ಲೋ ಒಂದ್ ಕಡೆ ಆ ಥರ ಬೀಳೋದು ಬೇಡ, ಸೊ ಆರಾಮಾಗಿರೋಣ, ಅದು ಹೆಂಗಿದ್ರು ಬಯಸದೆ ಬಂದ ಭಾಗ್ಯ ಅದು ಯೋಗರಾಜ್ ಭಟ್ ಇಂದ. ಅದಕ್ಕೆ ಮುಂಚೆ ಕಾಲ್ ಕೆಜಿ ಪ್ರೀತಿನೂ ಮಾಡಿದ್ದೆ, ಅದು ಯೋಗರಾಜ್ ಭಟ್ ಸರ್ ಏನೇ ಅಲ್ಲಿವರೆಗೂ ಏನಾಗಿದೆ ಅದು ಯೋಗರಾಜ್ ಭಟ್ ಸರ್ ನನ್ನಲ್ಲಿ ನೋಡಿರೋ ಕಾನ್ಫಿಡೆನ್ಸ್ ಅದು. ಇವತ್ತು ಇವ್ರೇನು ನೋಡಿದ್ದಾರೆ, ಸೊ ಆ ಥರ ನೋಡಿ ಬಂದಾಗ ನಾನು ಅವ್ರದ್ದು ಪರ್ಸೆಪ್ಷನ್ನ ನೋಡಿ ಅದಕ್ಕೆ ಗೌರವ ಕೊಟ್ಟು ನಾನು ಮಾಡಿದ್ದೀನಿ. ಅದು ಬಿಟ್ಟರೆ ನನಗೆ ಈ ಥರನೇ ರೋಲ್ ಬೇಕು ಈ ಥರನೇ ಇದು ಅಂತ ಯಾವತ್ತೂ ನಾನು ಎಕ್ಸ್ಪೆಕ್ಟೇಷನೇ ಇಟ್ಟಿಲ್ಲ. ಮೋಸ್ಟ್ಲಿ ಅದಕ್ಕೆ ಅನಿಸುತ್ತೆ ಇದರ ಸ್ಕ್ರಿಪ್ಟ್ಗಳು ಸಿಗ್ತಾ ಇರೋದು. ಈಗ ಇಂಡಸ್ಟ್ರಿ ಲಾಂಚ್ ಆಗ್ತಿದ್ದಂಗೆ ನಮ್ಗೆ ನಾನು ಆ ಥರದ್ದು ಒಂದು ಮಾಡ್ಕೊತೀನಿ, ಸೊ ಬಾಡಿ ಎಲ್ಲ ಬಿಲ್ಡ್ ಮಾಡ್ಕೋತೀನಿ ಇದು ಇದು ಆ ಥರ ನಿಜವಾಗ್ಲೂ ಇಲ್ಲ. ನನಗೆ ನೀವು ತೊಗೊಂಬನಿ ಡೈರೆಕ್ಟರ್ಸ್, ನೀವು ನನಗೆ ಎಷ್ಟೇ ಚಾಲೆಂಜಿಂಗ್ ಆಗಿರಲಿ ನಾನು ಅದಕ್ಕೆ ಡೆಫಿನೆಟ್ಲಿ ನಾ ಮಾಡ್ತೀನಿ, ಬಿಕಾಸ್ ನನಗೆ ಆ ಬಿಲೀಫ್ ನನ್ನಲ್ಲಿದೆ. ಸೊ ಆ ಥರ, ಸೊ ಅದರಲ್ಲೂ ಡೈರೆಕ್ಟರ್ ಏನಾದರೂ ತುಂಬ ಡೆಡಿಕೇಟೆಡ್ ಆಗಿ ಇಷ್ಟು ಹಾರ್ಡ್ ವರ್ಕಿಂಗ್ ಆಗಿ ಡಿಸಿಪ್ಲಿನ್ಡ್ ಆಗಿದ್ರೆ ನನಗೆ ಇನ್ನೂ ಖುಷಿ, ಯಾಕೆಂದ್ರೆ ಮುಕ್ಕಾಲ್ ಭಾಗ ಕೆಲಸ ಅವರೇ ಮಾಡ್ಕೊಟ್ಬಿಡ್ತಾರೆ. ಸೊ ನಮ್ಗೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಈಸಿ, ಅವ್ರ ತಲೆಯಲ್ಲೇ ನೋಡ್ತಾ ಇದೆ ಅಂತ. ಸೊ ಸಿನಿಮಾ ಮಾಡ್ಬೇಕಾದ್ರು ಅಷ್ಟೇ, ನಾನು ಆಮೇಲೆ ಎಲ್ಲ ಒಂದೊಂದು ತಿಂಗಳು ಇನ್ನೇನು ಒಂದು ತಿಂಗಳು ಶುರು ಆಗುತ್ತೆ ಸಿನಿಮಾ ಅನ್ಬೇಕಾದ್ರೆ ಬಂದ್ಬಿಡ್ತಾರೆ, ನಾನು ಆ ಥರದ್ದು ಯಾವುದು ಒಪ್ಕೊಳ್ಳಲ್ಲ. ನಂಗೆ ಅಟ್ಲೀಸ್ಟ್ ಡೈರೆಕ್ಟರ್ ಜೊತೆ ಒಂದು 2-3 ತಿಂಗಳು ಬೆರೀಬೇಕು, ಅವ್ರ ಆ ಕ್ಯಾರೆಕ್ಟರ್ ಬರೆದಿದ್ದಾರೆ ಅಂತಂದ್ರೆ ಅವ್ರು ಏನೇನು ಇಂಟೆನ್ಷನ್ ಇಟ್ಕೊಂಡು ಬರ್ದಿರ್ತಾರೆ ಅದು ತಿಳ್ಕೊಬೇಕು. ಸೊ ಅಲ್ಲಿವರೆಗೂ ಅದಕ್ಕೆ ಸಿನಿಮಾ ಮಾಡಲ್ಲ, ಹಂಗಾಗಿ ಲೇಟ್ ಹಿಡಿಯತ್ತೆ. ಸೊ ಎಲ್ಲೋ ಜನಗಳು ಇಷ್ಟಪಡ್ತಾ ಪಡ್ತಾ ಪರ್ಫಾರ್ಮೆನ್ಸ್ ನ ಪಂಚತಂತ್ರದಲ್ಲಿ ತುಂಬಾ ಚೂಸ್ ಆದ್ರೆ ನೀವು. ಹಾ, ಸೊ ಹಂಗಾಯ್ತು. ಓಕೆ ಡೈರೆಕ್ಟ್ರೆ, ಸಿನಿಮಾ ಮಾಡೋ ಮುಂಚೆ ಒಂದಿಷ್ಟು ತಯಾರಿಗಳನ್ನೆಲ್ಲ ಮಾಡ್ಕೊಂಡ್ರಿ ಸಿನಿಮಾ ಮಾಡಿದ್ರಿ, ಸೊ ಇಬ್ಬನಿ ತಬ್ಬಿದ ಎಳೆಯಲಿ ಅಂದ ತಕ್ಷಣ ಎಲ್ಲೋ ನಾವು ಹಿಂದೆ ಹೋಗ್ತೀವಿ ಅಂದ್ರೆ ಇಟ್ ಮೀನ್ಸ್ ಒಂದು ಸಾಹಿತ್ಯಾತ್ಮಕವಾಗಿರುವಂತ ಟೈಟಲ್. ಸೊ ನೀವು ಆಯ್ಕೆ ಮಾಡಿದ ಟೈಟಲ್ಗೂ ಈ ಕತೆಗೂ ಏನಾದರೂ ಪೂರಕವಾಗಿ ಇದೆಯಾ ಅಥವಾ ಇಲ್ವಾ ಅಂತ ಅನ್ಸುತ್ತೆ? ಹಾ, ಅಂದ್ರೆ ಒಂದು ನನಗೆ ಚಿತ್ರ ಏನಿದೆ ಅದೊಂದು ಚಿತ್ರ ನೋಡಿ ಮುಗ್ದ್ಮೇಲೆ ಒಂದು ಒಳ್ಳೆ ಕಾದಂಬರಿ ಓದಿದ ಒಂದು ಫೀಲ್ ಸಿಕ್ತು, ಅಥವಾ ಒಂದು ಸುಂದರವಾದ ಒಂದು ಕನಸು ನೋಡಿ ಬೆಳಗ್ಗೆ ಫೀಲ್ ಬೇಕಿತ್ತು. ಅಂಡ್ ಅದು ಬರೇ ಅದು ಚಿತ್ರದ ಎಲ್ಲ ಆಯಾಮಗಳಲ್ಲಿ ಇರಬೇಕು ಅಂತಿತ್ತು. ಒಂದು ಟೈಟಲ್, ಇನ್ನೊಂದು ಪೋಸ್ಟರ್, ಇನ್ನೊಂದು ನಾವು ಅದು ಚಿತ್ರನ ಚಿತ್ರೀಕರಿಸಿದ ರೀತಿ, ಅದ್ರಲ್ಲಿ ಕೇಳೋ ಸಂಗೀತ, ಸಾಹಿತ್ಯ ಎಲ್ಲರೂ ಆ ಒಂದು ಡ್ರೀಮ್ದು ಒಂದು ಕ್ವಾಲಿಟಿ ಇರಬೇಕು, ಕನಸು ತರ ಕ್ವಾಲಿಟಿ ಇರಬೇಕು, ಮತ್ತೆ ಒಂದು ಸಾಹಿತ್ಯಾತ್ಮಕ ವಿಷಯ ಇರಬೇಕು, ಪೊಯೆಟ್ರಿ ತರ ಫೀಲ್ ಆಗಬೇಕು ಅನ್ನೋದೊಂದು ಇಂಟೆನ್ಷನ್ ಇತ್ತು. ಸೊ ಕತೆ ಬರೆದಾಗ ನಾನು ಇಂಗ್ಲಿಷಲ್ಲಿ ಬರೆದಿದ್ದೆ, ಡ್ಯೂ ಡ್ರಾಪ್ ಸನ್ಶೈನ್ ಬ್ಲೇಡ್ ಆಫ್ ಗ್ರಾಸ್ ಅಂತ. ಕನ್ನಡಕ್ಕೆ ನಾನು ಹಾಗೆ ಇದು ಮಾಡಲಿ ಯಥಾವತ್ ಇದು ಮಾಡಿದ್ರೆ ಆ ಕಾವ್ಯಾತ್ಮಕ ಏನು ಅಂಶ ಇರುತ್ತಲ್ಲ ಅದು ಹೋಗುತ್ತೆ ಅಂತ ಅನಿಸ್ತು. ಹಾಗೆ ಇಬ್ಬನಿ ತಬ್ಬಿದ ಇಳೆಯಲಿ ಸಾಂಗ್ ಚಿಕ್ಕದಲ್ಲಿ ಕೇಳಿ ಸಾಂಗ್ ಅಲ್ಲ, ಹೌದು,
ತುಂಬಾ ಇಷ್ಟವಾಗಿದ್ದ ಸಾಂಗ್ ಅದು ನನಗೆ, ರಶ್ಮಿ ಫಿಲ್ಮ್. ನೀವು ಹೇಳಿದಂಗೆ ರಶ್ಮಿ ಫಿಲ್ಮ್ ಅದರಲ್ಲಿ ನನಗೆ ಇದರದ ಎಸೆನ್ಸ್, ನನ್ನ ಚಿತ್ರದ ಎಸೆನ್ಸ್, ಟೈಟಲ್ ಎಸೆನ್ಸ್ ಕರೆಕ್ಟ್ ಆಗಿದೆ ಇದರಲ್ಲಿ ಅಂತ ಅನಿಸ್ತು. ಹಾಗೆ ಈಗ ಒಂದು ಸಿನಿಮಾ ಮಾಡುವಾಗ ಬೇಸಿಕ್ ಆಗಿ ನಮಗೆ ಬೇಕಾಗಿರೋದು ಒಬ್ಬ ಪ್ರೊಡಕ್ಷನ್, ಒಂದು ಒಳ್ಳೆ ಪ್ರೊಡಕ್ಷನ್. ಈಗ ಚಂದ್ರಜಿತ್ ಫಸ್ಟ್ ಡೆಬ್ಯೂ ಡೈರೆಕ್ಷನ್ ಅಂತ ಅನ್ಕೊಂಡ್ರು ಕೂಡ ಒಂದು ಅದ್ಭುತವಾದಂತ ಪ್ರೊಡಕ್ಷನ್ ಸಿಗೋದು ಬಹಳ ಕಷ್ಟ. ಸೊ ನಿಮ್ಗೆ ನಿಮ್ ಕತೆ ಎಲ್ಲ ಕೇಳಿ ಆದ್ಮೇಲೆ ರಕ್ಷಿತ್ ಶೆಟ್ಟಿ ಅವರು ಏನ್ ಹೇಳಿ ನಿಮಗೆ, ಅವರ ಆಯ್ಕೆ ಹೇಗಿತ್ತು, ಅಂದ್ರೆ ಅವ್ರ ಏನಾದರೂ ಒಂದಿಷ್ಟು ಸಲಹೆಗಳು ಕೊಟ್ರ ಹೇಗೆ? ಹಾ, ಅಂದ್ರೆ ಒಂದು ನಾವು ಬರೆಯುವಾಗ ಫುಲ್ ಲೈಸೆನ್ಸ್ ಕೊಟ್ಬಿಡ್ತಾರೆ ನಿಮ್ಗೆ ಯಾವ ರೀತಿ ಬೇಕು, ಯಾಕಂದ್ರೆ ನಮ್ಮಲ್ಲಿ ಬರಹದ ತಂಡದಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಅಭಿರುಚಿ ಇದೆ. ಫ್ರೀಡಮ್ ಕೊಡ್ತಾರೆ. ಈಗ ಒಬ್ರಿಗೆ ಹಾರರ್ ಜಾನರ್ ಇಷ್ಟ, ಒಬ್ರಿಗೆ ಕಾಮಿಡಿ ಇಷ್ಟ, ನನಗೆ ರೊಮ್ಯಾನ್ಸ್ ಡ್ರಾಮಾ ಇಷ್ಟ. ಬರ್ದ್ವಿ, ಬಟ್ ಬರೆದ ಮೇಲೆ ಫಸ್ಟ್ ಇಂಗ್ಲೀಷ್ ಅಲ್ಲಿ ಬರ್ದಿದ್ರು, ಇಂಗ್ಲೀಷ್ ಅಲ್ಲಿ ಕಳಿಸಿದೆ. ಮೊದ್ಲು ಕತೆ ಓದಿದ್ರು, ಸ್ಕ್ರಿಪ್ಟ್ ಇಂಗ್ಲೀಷ್ ಅಲ್ಲಿ ಬರೆದು ಮುಗಿಸಿ ಕಳಿಸಿದೆ. ಆವಾಗ ಅದು ಇಟ್ಸ್ ಬ್ಯೂಟಿಫುಲ್ ಅಂತ ಕಳಿಸಿದ್ರು. ಆಮೇಲೆ ಒಂದಿಷ್ಟು ಫೀಡ್ಬ್ಯಾಕ್ ಇತ್ತು ಅವ್ರದ್ದು. ಪುನಃ ನೆಕ್ಸ್ಟ್ ಅದನ್ನ ಕನ್ನಡಕ್ಕೆ ನಾನು ಪುನಃ ಇನ್ನೊಂದ್ಸಲ ಟ್ರಾನ್ಸ್ಲೇಟ್ ಮಾಡೋಕೆ ಕೂತ್ಮೇಲೆ ಆಮೇಲೆ ಪುನಃ ಒಂದು ನೆರೇಷನ್ ಇತ್ತು. ಆವಾಗ ಒಂದಿಷ್ಟು ಅವ್ರದ್ದು ಸಲಹೆಗಳಿತ್ತು. ಅಂದ್ರೆ ಅವ್ರದ್ದು ಹೇಗಿರುತ್ತೆ ಅಂದ್ರೆ ಸಲಹೆಗಳಿರುತ್ತೆ, ಅದನ್ನ ನಿಮ್ಮಲ್ಲಿ ಇಂಪೋಸ್ ಮಾಡಲ್ಲ. ನನಗೆ ಈ ತರ ಅನ್ಸಿದೆ, ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಏನೋ ಅನ್ನೋದು ಸಲಹೆ ಇರುತ್ತೆ ಅಷ್ಟೇ. ಒಂದೊಂದ್ಸಲ ಅವ್ರಿಗೆ ಇಲ್ಲ ಬೇಕೇ ಬೇಕು ಅಂತ ಅನ್ಸಿದ್ರು ಸಹ ನನಗೆ ಸ್ಟ್ರಾಂಗ್ ಆಗಿ ಈ ತರ ಅನಿಸ್ತಿದೆ ಅಂತ ಹೇಳ್ತಾರೆ. ಹಿಂಗ್ ಮಾಡಿ ಅಂತ ಇದ್ ಮಾಡಲ್ಲ ಯಾವ್ದು. ಹಾ ಹೌದು, ಅದು ಫೈನಲಿ ಅವ್ರಿಗೆ ಏನಂದ್ರೆ ಅವರು ಉಳಿದವರ ಕಣ್ಣಂತೆ ಮಾಡ್ಬೇಕಾರೆ ಅಸ ಡೈರೆಕ್ಟ್ ಅವ್ರಿಗೆ ಏನ್ ಸಪೋರ್ಟ್ ಸಿಕ್ತು, ಅವರ ಪ್ರೊಡ್ಯೂಸರ್ ಆದಾಗ ಅದನ್ನ ಅವರು ಏನಪ್ಪ ಆ ಡೈರೆಕ್ಟರ್ಸ್ ಕೊಡ್ಬೇಕನ್ನೋದು. ಈಗ ನಾವು ದೇವ್ರದ ನಾವೇನಾದ್ರು ಪ್ರೊಡ್ಯೂಸ್ ಮಾಡಿದ್ರೆ ನಾವು ಯಾರು ಪ್ರೊಡ್ಯೂಸ್ ಮಾಡಿ ಆ ಡೈರೆಕ್ಟರ್ಗೆ ಅದೇ ಕೊಡ್ಬೇಕನ್ನೋದು. ಇದು ಫ್ರೀಡಮ್ ಕೊಟ್ರು, ಫ್ರೀಡಮ್ ಕೊಟ್ರು, ಬಟ್ ಅದು ಇಂಪಾರ್ಟೆಂಟ್. ಅದೇ ಇತ್ತು, ಫ್ರೀಡಮ್ ಇತ್ತು ಬಟ್ ಗೈಡೆನ್ಸ್ ಇತ್ತು ಈ ತರ ಮಾಡಿ ಅಂತ. ಬಟ್ ಫೈನಲ್ ಡಿಸಿಷನ್ ಮೇಕಿಂಗ್ ಪವರ್ ನಮ್ಗೆ ಕೊಟ್ಟಿದೆ ಎಲ್ಲ ವಿಷಯಗಳು, ಇನ್ಕ್ಲೂಡಿಂಗ್ ಬಜೆಟ್ ಅಲ್ಲೂ ಅಷ್ಟೇ. ವಿಹಾನ್, ಹಿಂದಿನ ಎರಡು ಸಿನಿಮಾಗಳು ಒಂದು ಪಕ್ಕಕ್ಕೆ ಇಟ್ಟು ನೋಡೋದಾದ್ರೆ ಇಬ್ಬನಿ ತಬ್ಬಿದ ಇಳಿಯಲ್ಲಿ ಸಿನಿಮಾ ನಿಮಗೆ ಎಷ್ಟು ಪ್ಲಸ್? ಪ್ಲಸ್ ಹೆಂಗಂದ್ರೆ ಒಂದು ಬಿಗ್ ಪ್ರೊಡಕ್ಷನ್. ಓಕೆ, ಸೊ ಫಸ್ಟ್ ಪಾಯಿಂಟ್ ಅದೇ, ಅದೇ ಪ್ಲಸ್. ಈಗ ಪ್ರೊಡಕ್ಷನ್ ಅಲ್ಲಿ ಮಾಡ್ತಾ ಇದ್ದೀನಿ, ಬಿಗ್ ಪ್ರೊಡಕ್ಷನ್, ಒಬ್ಬ ಒಳ್ಳೆ ಡೈರೆಕ್ಟರ್ ಜೊತೆ ಕೆಲಸ ಮಾಡ್ತೀನಿ ಪ್ಲಸ್. ಸೊ ಎಲ್ಲರೂ ಓಕೆ, ಒಬ್ಬ ಒಳ್ಳೆ ಪೊಟೆನ್ಷಿಯಲ್ ಇರೋ ಹೀರೋ ಬಂದಿದ್ದಾನೆ ಇಂಡಸ್ಟ್ರಿಗೆ ಅಂತಿದ್ರಲ್ಲ, ಬಟ್ ಅದಕ್ಕೆ ಕರೆಕ್ಟ್ ಆಗಿರೋ ಪ್ಲಾಟ್ಫಾರ್ಮ್ ಬೇಕಿತ್ತು ನನಗೆ. ಯೋಗರಾಜ್ ಭಟ್ ಸರ್ದು ಪ್ಲಾಟ್ಫಾರ್ಮ್ ಇಸ್ ಅ ಗುಡ್ ಪ್ಲಾಟ್ಫಾರ್ಮ್, ಯಾಕಂದ್ರೆ ಅದು ವಾರಕ್ಕೊಂದ್ಸಲ ಕರ್ನಾಟಕದಲ್ಲೆಲ್ಲ ಮೂಲ ಮೂಲೆಗೂ ಜನಗಳಿಗೆ ತಲುಪ್ತಾ ಇರುತ್ತೆ ಅವ್ರ ಮೂವಿ. ಸೊ ಹಂಗಾಗಿ ಸ್ವಲ್ಪ ಮನೆಯವ್ರಿಗೆ ಎಲ್ಲರೂ ಮನೆ ಹುಡುಗ ಆಗ್ಬಿಟ್ಟಿದ್ದೆ. ಸೊ ಅದಾದ್ಮೇಲೆ ಪ್ರೊಡಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ಲ. ಸೊ ಹಂಗಂತ ನಾನು ನೆಕ್ಸ್ಟ್ ಸಿನಿಮಾ ಮಾಡ್ಬೇಕಂತ ಯಾವುದು ಡೆಫಿನೆಟ್ ಇರಲಿಲ್ಲ. ಸೊ ಕೆಲವೊಂದು ಬಂತು, ಬಟ್ ಏನೋ ಆಗ್ತಾ ಇರಲಿಲ್ಲ. ಆಮೇಲೆ ಪರಮ ಬಂತು, ಇವ್ರು ಪರಮ ಅಂತಾನು ಹೇಳಿರಲಿಲ್ಲ. ಸೊ ಸ್ಕ್ರಿಪ್ಟ್ ಕೇಳಿ ಆಮೇಲೆ ಸುಮಾರು ಕ್ವಶನ್ಸ್ ಡೌಟ್ಸ್ ಇಂದ ಸ್ಕ್ರಿಪ್ಟ್ ಇಷ್ಟ ಆಗಿ ಇಬ್ರು ಪರಸ್ಪರ ಮಾತಾಡ್ಕೊಂಡು ಅಂತಂದ್ರೆ ಸುಮಾರು ಇಂಟರ್ವ್ಯೂಲ್ ಹೇಳ್ಬಿಟ್ಟಿದೀನಿ ಇದು, ಅದಕ್ಕೆ ನಂಗೆ ಪದೇ ಪದೇ ಹೇಳಕ್ ಇದು ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಲವ್ ಡ್ರಾಮಾ ಅಂತ ಹೇಳ್ಬಿಟ್ಟು ಬಂದರು. ಆಮೇಲೆ ನಂಗೆ ಸ್ವಲ್ಪ ಕೆಲವು ಡೌಟ್ಸ್ ಇತ್ತು, ಆಮೇಲೆ ಹೇಳಿದ್ರು ಇಲ್ಲ ಈ ಥರ ಈ ಥರ ಮಾಡ್ತಾ ಇದ್ದೀವಿ ಅಂತ. ಸೊ ಐ ಅಗ್ರೀಡ್, ಅಲ್ಲಿವರೆಗೂ ನಮಗೆ ಪರಮ ಅಂತ ಗೊತ್ತಿರಲಿಲ್ಲ, ಇವ್ರು ಹೇಳಿರಲಿಲ್ಲ ಯಾವತ್ತೂ. ಸೊ ಐ ಅಗ್ರೀಡ್, ಆಮೇಲೆ ಶುರು ಆದಮೇಲೆ ಆಮೇಲೆ ಗೊತ್ತಾಯಿತು ರಕ್ಷಿತ್ ಶೆಟ್ಟಿ ಪ್ರೊಡಕ್ಷನ್ ಇದು ಅಂತ. ಸೊ ಹಾಂ, ಸೊ ಉತ್ಸಾಹನೂ ಜಾಸ್ತಿ ಆಯಿತು ಇಲ್ಲ. ಆಕ್ಚುಲಿ ಐ ಡೋಂಟ್ ಗೆಟ್ ಎಕ್ಸೈಟೆಡ್ ಅಷ್ಟು ಏನು ಯಾವುದು ಇಲ್ಲ, ತುಂಬಾ ಕಮ್ಮಿ ಸರ್. ಅಂದ್ರೆ ಹೆಂಗೆ ಅಂದ್ರೆ ಇವಾಗ ಇಲ್ಲೇನಿದೆ ಇಷ್ಟೇ ನಂಬ್ತೀನಿ, ಜಾಸ್ತಿ ಎಕ್ಸ್ಪೆಕ್ಟೇಷನ್ ಅದೇನೋ ಸ್ವಭಾವದಲ್ಲಿ ಬಂದಿಲ್ಲ ಆದಷ್ಟು. ಬಟ್ ನನಗೆ ಬಂದಿದ್ದು ಇಷ್ಟೇ ಓಕೆ, ಇವ್ರು ಈ ಥರ ನನ್ನ ಅಂದರೆ ನನ್ನ ಹತ್ರ ಬಂದಿದ್ದಾರೆ ಈ ಸ್ಕ್ರಿಪ್ಟ್ಗೆ ಅಂದರೆ. ಸ್ಕ್ರಿಪ್ಟ್ ವಾಸ್ ಬ್ಯೂಟಿಫುಲ್, ತುಂಬ ಚೆನ್ನಾಗಿತ್ತು ಸ್ಕ್ರಿಪ್ಟ್, ತುಂಬ ಮೆಚ್ಯೂರ್ಡಾಗಿ ಬರೆದಿದ್ರು. ಓಕೆ, ಸೊ ಓಕೆ ನನ್ನಲ್ಲಿ ಏನೋ ಇದೆ ಅದನ್ನು ನೋಡ್ಕೊಂಡು ಬಂದಿದ್ದಾರೆ ಇವರು ಅಂತ. ಇವರು ಪಂಚತಂತ್ರನೂ ನೋಡಿರಲಿಲ್ಲ ಅವಾಗ, ಅಲ್ಲ ಬರೀ ಕೇಳ್ಕೊಂಡ್ ಬಂದಿದ್ರು ಅಷ್ಟೇ. ನನ್ನ ಬಗ್ಗೆ ಸಾಂಗ್ಸ್ ಎಲ್ಲ ನೋಡಿದ್ದೆ, ಫಿಲಮ್ ನೋಡಿಲ್ಲ, ಫಿಲ್ಮ್ ನೋಡಿರಲಿಲ್ಲ. ಸೊ ಅದಕ್ಕೆ ನಾನು ಜಾಸ್ತಿ ಇವ್ರು ಏನ ಅಂಥದ್ದೇನು ನೋಡಿದಾರೆ ನನ್ನಲ್ಲಿ ಅನ್ನೋದು ಒಂದು ಕ್ವಶನ್ ಬಂದ್ಬಿಡುತ್ತೆ ಇಂಥ ದೊಡ್ಡ ಪ್ರೊಡಕ್ಷನ್ ಇಂದ ಬಂದಾಗ. ಸೊ ಅವಾಗ ಮಾಡಕ್ಕೆ ನನಗೆ ಜಾಸ್ತಿ ಡೆಡಿಕೇಟೆಡ್ ಆಗಿ ಮಾಡಕ್ಕೆ ನಮ್ಗೆ ಇನ್ನು ಒಂದು ಮೋಟಿವೇಶನ್ ಸಿಗುತ್ತೆ. ಸೊ ಹಂಗೆ ಮಾಡಿದ್ದು, ಅದು ಬಿಟ್ಟರೆ ಡೆಫಿನೆಟ್ಲಿ ಇಂಡಸ್ಟ್ರೀಲಿ ಹಿಂಗೆ ಆಗಬೇಕು ಹಿಂಗೆ ಆಗಬೇಕು ಅಂತ ಆದ್ರೆ ಅದೇನೋ ಇಟ್ಕೊಂಡು ಬಂದಿಲ್ಲ. ಚಂದ್ರಜಿತ್, ಯೂಶ್ವಲಿ ಸಿನಿಮಾದ ನಾನು ಟ್ರೈಲರ್ ನೋಡ್ತಾ ನನಗೆ ಒಂದಿಷ್ಟು ಅನಿಸ್ತು, ಏನೋ ಇದೆ ಈ ಸಿನಿಮಾದಲ್ಲಿ ನೋಡಬೇಕು ಅಂತ ಅನಿಸ್ತು. ಸೊ ಹಂಗಿದೆ ಅದು, ಮೇಕಿಂಗ್ ಆಗಿರ್ಬೋದು, ಆ ಕಂಟೆಂಟ್ ಆಗಿರ್ಬೋದು, ಆ ಪ್ರೆಸೆಂಟೇಷನ್ ಆಗಿರ್ಬೋದು, ಅಲ್ಲಿ ಕಾಣುತ್ತೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಗುಡ್ ಪ್ರೊಡಕ್ಷನಲ್ಲಿ ಶ್ರಮ ಕಾಣ್ತಾ ಇದೆ ಅದರಲ್ಲಿ ನಾನು ನೋಡಿದೆ.
ಟ್ರೈಲರ್ ನೋಡಿರ್ತೇನೆ, ಕೆಲವು ಟ್ರೈಲರು ಡ್ಯೂರೇಷನ್ ಜಾಸ್ತಿ ಇದ್ರು ಅಯ್ಯೋ ಇದೇನೋ ಅಂತದ್ದು, ಕಮ್ಮಿ ಇದ್ರು ಕೂಡ ನೋಡ್ಬೇಕಂತ ಅನ್ಸೋದಿಲ್ಲ. ಬಟ್ ಇದು ನಿಮ್ಮ ಟ್ರೈಲರ್ ಜಾಸ್ತಿ ಇದ್ರು ಡ್ಯೂರೇಷನ್, ಬಟ್ ನೋಡ್ಸ್ಕೊಂಡು ಹೋಗುತ್ತೆ, ಸಿನಿಮಾ ಥಿಯೇಟ್ರಿಗೆ ಕರ್ಸ್ಕೊಂಡು ಹೋಗುತ್ತೆ. ಆ ರೀತಿಯ ಕಂಟೆಂಟ್ ಇದೆ. ಒಂದಿಷ್ಟು ಕನ್ಫ್ಯೂಷನ್ಸ್ ಇದೆ ಸಿನಿಮಾದಲ್ಲಿ. ಓಕೆ, ಆ ಟ್ರೈಲರ್ ನೋಡಿದ್ರೆ ಇದು ಟ್ರಯಾಂಗಲ್ ಲವ್ ಸ್ಟೋರಿನಾ ಅನ್ನೋದು, ಅದ್ರ ಬಗ್ಗೆ ಹೇಳುತ್ತೆ. ಅಂದ್ರೆ ನಾನು ಅದೇ ಹೇಳ್ತಿದ್ದೆ, ಇದು ಟ್ರಯಾಂಗಲ್ ಲವ್ ಸ್ಟೋರಿ ಅಲ್ಲ, ಬಟ್ ನಿಮ್ಮ ಜೀವನದ ಬೇರೆ ಬೇರೆ ಘಟ್ಟಗಳಲ್ಲಿ ಪ್ರೀತಿ ಹೇಗುಟ್ಟುತ್ತದೆ, ಹಾಗೆ ಪ್ರೀತಿಯ ಬೇರೆ ಬೇರೆ ಘಟ್ಟಗಳೇನಿರುತ್ತೆ, ಚಿತ್ರ ಅದನ್ನ ಹೇಳಕ್ಕೆ ಟ್ರೈ ಮಾಡ್ತಿದೆ. ಅಂದ್ರೆ ನೀವು ಟ್ರಯಾಂಗಲ್ ಲವ್ ಸ್ಟೋರಿ ಅಂತ ಅನ್ಕೊಂಡ್ರು, ಅಂದ್ರೆ ಟ್ರಯಾಂಗಲ್ ಲವ್ ಸ್ಟೋರಿ ಅಲ್ಲ, ಬಟ್ ಹತ್ರ ಒಂದಿಷ್ಟು ಜನರಿಗೆ ಅನ್ಸಿದ್ರು ಅದು ಅವ್ರ ಚಿತ್ರ ಹೇಗಿದೆ ಅಂತ ಹೇಳಿ ನೀವು ಒಂದೊಂದ್ ಕಡೆ ನೋಡೋ ಒಂದೊಂದ್ ತರ ಕಾಣುತ್ತೆ. ಸೊ ಥಿಯೇಟರ್ ಇಂದ ಹೊರಗೆ ಬಂದ್ಮೇಲೆ ನೀವು ಅದ ಫಿಲಮ್ ನ ಬೇರೆಯವ್ರಿಗೆ ಎಕ್ಸ್ಪ್ಲೇನ್ ಮಾಡೋ ರೀತಿ, ಇನ್ನೊಬ್ರು ಎಕ್ಸ್ಪ್ಲೇನ್ ಮಾಡೋ ರೀತಿ ಒಂದಿಷ್ಟು ಡಿಫ್ರೆನ್ಸಸ್ ಇರುತ್ತೆ. ಅದರಿಂದ ಅದೇ ಮೇನ್ ಆನ್ಸರ್, ಅದೇ ಟ್ರಯಾಂಗಲ್ ಲವ್ ಸ್ಟೋರಿ ಅಲ್ಲ. ಯೂಶಲಿ ಸಿನಿಮಾದಲ್ಲಿ ಇಬ್ರು ಹೀರೋಯಿನ್ಸ್, ಒಬ್ಬ ಹೀರೋ ಇದ್ದ ತಕ್ಷಣ ಇದು ಪಕ್ಕಾ ಲವ್ ಸ್ಟೋರಿ ಅನ್ನೋ ತರದೇ ಆಗುತ್ತೆ. ಲವ್ ಸ್ಟೋರಿ ಹೊರತಾಗಿ ಬೇರೆ ಏನ್ ಹೇಳಕೊಡ್ತಿದ್ದೀರಾ? ಒಂದು ಮೇನ್ ಲವ್ ಸ್ಟೋರಿ ಅನ್ನೋದ್ ಒಂದು ಥೀಮ್ ಇದ್ರು. ಈಗ ಪ್ರೀತಿಲಿ ಬೇರೆ ಬೇರೆ ರೀತಿ ಇರುತ್ತಲ್ವಾ? ಅಂದ್ರೆ ಈಗ ನೀವು ನಿಮ್ಮ ಪಾರ್ಟ್ನರ್ ಮೇಲೆ ತೋರಿಸೋ ಒಂದು ಪ್ರೀತಿ ಇರ್ಬೋದು, ನಿಮ್ಮ ಫ್ರೆಂಡ್ ಮೇಲೆ ತೋರಿಸೋ ಒಂದು ಪ್ರೀತಿ ಇರ್ಬೋದು. ಅಂದ್ರೆ ಅದೇ ಹೇಳ್ತಿದ್ದೆ, ಅಂದ್ರೆ ಈಗ ನಿಮ್ ಫ್ರೆಂಡ್ ಬೇರೆ ಎಲ್ಲ ಅವಾರ್ಡ್ ತಗೊಳ್ತಿರ್ತಾನೆ, ನಿಮ್ ಮನೇಲಿ ಟಿವಿಲಿ ನೋಡ್ತಿರ್ತೀರ, ಅದ್ ನೋಡಿ ನಿಮ್ಗೆ ಒಂದು ಖುಷಿ ಆಗುತ್ತಲ್ಲ, ಅದು ಪ್ರೀತಿನೇ. ಅವ್ರ ಮುಂದೆ ತೋರಿಸ್ಬೇಕು ಅಂತಿಲ್ಲ, ಅವ್ರ ಇಲ್ದಾಗನು ನೀವು ಅವ್ರ ಹಿಂದೆ ಅವ್ರ ಬಗ್ಗೆ ತೋರ್ಸೋಕೆ ಕೇರು ಪ್ರೀತಿನೇ. ಸೊ ಪ್ರೀತಿಯ ಬೇರೆ ಬೇರೆ ಆಯಾಮಗಳು ಇದೆ ಚಿತ್ರದಲ್ಲಿ, ಬಟ್ ಮೇನ್ ಫೌಂಡೇಶನ್ ಲವ್ ಸ್ಟೋರಿನೇ. ಜೊತೆಗೆ ಈಗ ಸಿದ್ಧನ ಕ್ಯಾರೆಕ್ಟರ್ದು ಒಂದು ಜರ್ನಿ, ಒಬ್ಬ ಮನುಷ್ಯನ ಜರ್ನಿ, ಕಾಲೇಜಿಂದ ಹಿಡಿದು ಅವನು ಒಂದು ಲೇಟ್ ತರ್ಟೀಸ್ ಫಾರ್ಟೀಸ್ ತನಕ ಒಂದು ಜರ್ನಿ ಇರುತ್ತಲ್ಲ, ಅದೆಲ್ಲ ಅವ್ರದ್ದು ಕರಿಯರ್ ಬಗ್ಗೆನೂ ಬರುತ್ತೆ, ಮತ್ತೆ ಅವ್ರಿಗೊಂದಿಷ್ಟು ಕಾನ್ಫ್ಲಿಕ್ಟ್ಸ್ ಇರುತ್ತೆ, ಒಳ್ಳೆ ಕಾನ್ಫ್ಲಿಕ್ಟ್. ಸೊ ಆ ಜರ್ನಿನೂ ಇದೆ. ಇದು ಬಿಟ್ಟು ನಿಮಗೆ ಅನಾಹಿತ ಕ್ಯಾರೆಕ್ಟರ್ದೆ ಸಪ್ರೇಟ್ ಜರ್ನಿ ಇದೆ, ರಾಧಾ ಕ್ಯಾರೆಕ್ಟರ್ ಒಂದು ಸಪ್ರೇಟ್ ಜರ್ನಿ ಇದೆ. ಸೊ ಅದ್ ಏನೇನ್ ಜರ್ನಿ ಇಲ್ಲಿ ಮೋಸ್ಟ್ಲಿ ಹೇಳಲಿಕ್ಕೆ ಕಷ್ಟ ಆಗ್ತಿದೆ. ಬಟ್ ಅಂದ್ರೆ ಇದು ಲವ್ ಸ್ಟೋರಿನೇ ಹೌದು, ಬಟ್ ಅದರಲ್ಲಿ ಬೇರೆ ಬೇರೆ ಪದರಗಳಿದೆ. ಸೊ ಅದರಿಂದ ನಿಮ್ಗೆ ಒಂದ್ಸಲ ನೋಡ್ಬೇಕು, ನಿಮ್ಗೆ ಮತ್ತೆ ಮತ್ತೆ ಫಿಲಮ್ ನೋಡ್ಬೋದು, ಮೋಸ್ಟ್ಲಿ ಅಂದ್ರೆ ಇಮಿಡಿಯೇಟ್ ನೋಡ್ಲಿಕ್ಕೆ ಆಗದಿರ್ಬೋದು, ಒಂದ್ 5 ವರ್ಷ ಆದ್ಮೇಲೆ ನೋಡ್ಬೋದು ಚಿತ್ರ, ಆಗ ನಿಮ್ಗೆ ಕನೆಕ್ಟ್ ಆದ ರೀತಿನೇ ಬೇರೆ ಇರುತ್ತೆ. ಇನ್ನು 10 ವರ್ಷ ಕನೆಕ್ಟ್ ನೋಡ್ಬೇಕಾದ್ರೆ ಕನೆಕ್ಟ್ ಆದ ರೀತಿ ಇರುತ್ತೆ. ನೀವು ಜೀವನದ ಕನೆಕ್ಟ್ ಆಗುತ್ತೆ. ಅಂಡ್ ನೀವು ಪ್ರತಿಯೊಂದು ಫೇಸ್ ಆಫ್ ಲೈಫ್ ಅಲ್ಲಿ, ನೀವು ಈಗ ನಾನ್ ಒಬ್ಬ 10th ಸ್ಟ್ಯಾಂಡರ್ಡ್ ಹುಡುಗ ಇವಾಗ ನೋಡಕ್ ಅದನ್ನ ನೋಡೋ ರೀತಿಗೂ, ಅವನೇ ಒಂದು 20 ವರ್ಷ ದಾಟದ ಮೇಲೆ ಅದನ್ನ ನೋಡ್ಬೇಕಾದ್ರೆ ಅವನ್ ಕನೆಕ್ಟ್ ಆಗೋ ರೀತಿಗೂ, ಅವನೊಂದು 30 ವರ್ಷ ಕನೆಕ್ಟ್ ಆಗೋ ರೀತಿ ತುಂಬಾ ಚಿತ್ರ ಆತರ ಡೈಮೆನ್ಷನ್ ಇದೆ ಅಂತ ನಂದೊಂದು ಭಾವನೆ. ಟ್ರೇಲರ್ ನಲ್ಲಿ ನಾನು ಒಂದು ಸಣ್ಣ ತುಣುಕು ಗಮನಿಸಿದೆ, ಅಲ್ಲಿ ಎಲ್ಲೋ ಈ ಸಿನಿಮಾ ಯಾವ ಕಾಲಘಟ್ಟದ್ದು ಅಂತಂದ್ರೆ ಎರಡು ಕಾಲಘಟ್ಟದಲ್ಲಿ ನಡೆಯುತ್ತೆ, 90s ಅಲ್ಲಿ ಬರುವಂತದ್ದು ಒಂದು ಶಾರ್ಟ್ ಬಂದ್ ಹೋಗುತ್ತೆ ವಿಹಾಂಗ್, ನಾನು ಗಮನಿಸಿದೆ ಸೂಕ್ಷ್ಮ. ಅದು 90s ಅಲ್ಲಿ ನಡೆಯುವಂತ, ಅದೊಂದು 70s ತರ, 70s ತರ. ಎರಡು ಕಾಲಘಟ್ಟ ಇದೆ ಇದರಲ್ಲಿ, ಆಕ್ಚುಲಿ 3-4 ಕಾಲಘಟ್ಟ ಇದೆ. ಅದು ಆಕ್ಚುಲಿ ಜಾಸ್ತಿ ಇಲ್ಲ, ಅದು ಬಿಟ್ಟು ಅಂದ್ರೆ ಅದನ್ನ ಜರ್ನಿ ಹೇಳಿದ್ನಲ್ಲ ಒಂದು ಕಾಲೇಜಿಂದ ಮಧ್ಯೆ. ಸೊ ನನಗೀಗ 2008 ಅಲ್ಲಿ ಸ್ಟಾರ್ಟ್ ಆದ್ರೆ ಕತೆ, ಪ್ರೆಸೆಂಟ್ ತನಕ ನಡ್ಕೊಂಡು ಹೋಗುತ್ತೆ. ಒಂದು 10 ವರ್ಷದ ಒಂದು ಜರ್ನಿ ಇದೆ ಚಿತ್ರದಲ್ಲಿ. ಅದನ್ನ ನಾವು ಟ್ರೀಟ್ ಮಾಡಿರೋ ರೀತಿನೂ ಬೇರೆ ಬೇರೆ ರೀತಿ ಇದೆ, ಅಂದ್ರೆ ವಿಜುವಲಿ ಟ್ರೀಟ್ ಮಾಡಿರೋ ರೀತಿ, ಸೌಂಡ್ ಇಂದ ಟ್ರೀಟ್ ಮಾಡಿರೋ ರೀತಿ, ಆಕ್ಟರ್ಸ್ ಅವ್ರು ಪರ್ಫಾರ್ಮ್ ಮಾಡಿರೋ ರೀತಿಯಲ್ಲಿ. ಸೊ ಬೇರೆ ಬೇರೆ ರೀತಿ ಟ್ರೀಟ್ ಮಾಡಿ. ಆಮೇಲೆ ಸಿನಿಮಾ ನೋಡಿದಾಗ ನೋಡ್ ಬಂದ್ಮೇಲೆ ಹಿರಿಯರಿಗೆ ಅದೊಂದು ಪ್ಯಾರಲಲ್ ಇನ್ನೊಂದು ಸ್ಟೋರಿ ಹೇಳುತ್ತೆ. ಅವರ ಬ್ಯಾಕ್ ಲವ್ ಸ್ಟೋರಿಗಳು ಅಥವಾ ನೆನಪಾಗ್ತದ? ಯಾ ಡೆಫಿನೆಟ್ಲಿ ಅದು ಆಗುತ್ತೆ. ನಾನು ಹೇಳ್ತಾ ಇರೋದು ಇವ್ರದ್ದು ಬರವಣಿಗೆ ಫಸ್ಟ್, ನಾನು ಇವತ್ತವರೆಗೂ ಇವ್ರಿಗೆ ಹೇಳಿಲ್ಲ ನನ್ನದು, ನಾನು ನೋಡಿದ್ದು ಇವ್ರು ಎಕ್ಸ್ಪ್ಲೈನ್ ಮಾಡೋದ್ಮೇಲೆ ನಾನು ಪದೇ ಪದೇ ಆ ಸ್ಕ್ರಿಪ್ಟ್ ಓದಿದಾಗ ಅನಿಸಿದ್ದು. ಸ್ಕ್ರೀನ್ ಮೇಲೆ ಬಂದ್ಮೇಲೆ ಆಡಿಯನ್ಸ್ ನೋಡೋದಕ್ಕೂ, ಅದು ನೋಡಾದ್ಮೇಲೆ ಅವ್ರ ಮನೆಗೆ ಹೋದಾಗ ಅಲ್ಲಿ ನಡೆಯೋ ಅವ್ರಿಗೆ ಇನ್ನೊಂದು ಪ್ಯಾರಲಲ್ ಸ್ಟೋರಿ ಕಾಣಿಸುತ್ತೆ, ಪ್ಯಾರಲಲ್ ಭಾವನೆಗಳು ಕಾಣಿಸುತ್ತೆ. ಸೊ ಆ ಥರ ಸ್ಕ್ರೀನ್ ಮೇಲೆ ಅಲ್ಲದೇನೆ ಇನ್ನೊಂದು. ಸೊ ಅದು ನಂಗೆ ಇಷ್ಟ ಆಯಿತು. ಓಕೆ, ಸಿನಿಮಾದಲ್ಲಿ ನಾನು ಟ್ರೈಲರ್ನಲ್ಲಿ ಒಂದಿಷ್ಟು ನಿಮ್ಮ ಶೇಡ್ಸು ಜಾಸ್ತಿ ಕಂಡೆ, 3-4 ಶೇಡ್ಸ್ ಬರ್ತದೆ. ಸೊ ಅದಕ್ಕೆಲ್ಲ ಟೈಮ್ ಹೇಗೆ ಇದು ಮಾಡ್ಕೊಂಡ್ರಿ? ಅದೇ ಟೈಮ್, ಈಗ ಹೇಳಿದ್ರೆ ಈಗ ಈ ಸಿನಿಮಾ ಆಗೋದಕ್ಕೆ 2 ವರ್ಷ ಆಯ್ತಾ, ಕೊಡ್ತಾರೆ ರೆಡಿ ಆಗೋದಕ್ಕೆ, ಪ್ರಿಪೇರ್ ಆಗೋದಕ್ಕೆಲ್ಲ. ಆಮೇಲೆ ನಾನು ನಿಮ್ಗೆ ಹೇಳಿದಾಗ ನಾನು ಸಡನ್ ಆಗಿ ಯಾರೋ ಬಂದು ಹಿಂಗೆ ಡೇಟ್ಸ್ ಬ್ಲಾಕ್ ಮಾಡಿ ಒಂದು ತಿಂಗಳಲ್ಲಿ ಶುರು ಮಾಡ್ತೀವಿ ಅಂದ್ರೆ ನಾವು ಮಕ್ಕಳು. ಸೊ ಹಂಗಾಗಿ ಒಂದು 3-4 ತಿಂಗಳ ಗ್ಯಾಪ್ ಇರ್ಬೇಕು ಮಿನಿಮಮ್. ಸೊ ಅವಾಗ ರೆಡಿ ಆಗಕ್ಕೆ ಫಸ್ಟ್ ಈ ಪೋರ್ಷನ್ ಹೋಗ್ತಾ ಇದೀವಿ ಅಂತ ಹೇಳಿದ್ರು. ಸೊ ಹಂಗಾಗಿ ರೆಡಿ ಆಗಕ್ಕೆ ಟೈಮ್ ಸಿಕ್ತು. ಸೊ ಕ್ರಿಕೆಟರ್ ಅಂತಂದ್ರೆ ಕ್ರಿಕೆಟ್ ಅಥ್ಲೀಟ್ ಬಾಡಿ ಹೆಂಗಿರುತ್ತೆ ಅದೇ ತರ ಮಾಡ್ಕೊಂಡೆ. ಸೊ ಎಲ್ಲೂ
ಮಜಲ್ ಎಲ್ಲ ಮಾಡ್ಕೊಳ್ಳೋದು ಆ ಥರದ್ದು ಏನೋ ಇದಿಲ್ಲ. ನೀವು ಕ್ರಿಕೆಟ್ ಅಲ್ಲಿ ನೋಡಿದ್ರೆ ಕ್ರಿಕೆಟ್ದು ಬಾಡಿ ಸಿಗುತ್ತೆ. ಆಮೇಲೆ ಒಬ್ಬ ಕಾರ್ಪೊರೇಟ್ದು ಇದು ನೋಡಿದಾಗ ಅನಾಹಿತ ಸಾಂಗ್ ಅಲ್ಲಿ ಆ ಫಾರ್ಮಲ್ ವೇರ್ ಎಲ್ಲ ಹಾಕೊಂಡಾಗ ಒಬ್ಬ ಎಂ ಎನ್ ಸಿ ಕಂಪ್ನಿಲಿ ಏನು ವರ್ಕ್ ಮಾಡ್ತಿರ್ತಾನೆ ಆ ಫಿಸಿಕ್ ಇರುತ್ತೆ. ಸೊ ಇನ್ನೊಂದು ಅದೇ ಕಾಲಘಟ್ಟಗಳು ಏಜ್ ಆಗ್ತಾ ಆಗ್ತಾ ಹೆಂಗಿರುತ್ತೆ ಅದನ್ನ ಮಾಡ್ಕೊಳಕ್ ಟ್ರೈ ಮಾಡಿದ್ವಿ. ಸೊ ಅದಕ್ಕೆಲ್ಲ ಮೈನ್ ಏನಂತಂದ್ರೆ ಟೀಮ್ ಅಲ್ಲಿ ಟೈಮ್ ತುಂಬಾ ಕೊಡ್ತಾ ಇದ್ರು. ಸೊ ಅದನ್ನ ಈಸಿ ಆಯ್ತು. ಚಂದ್ರಜಿತ್, ಸಿನಿಮಾದ ಹಾಡುಗಳು ಈಗಾಗಲೇ ಸಾಕಷ್ಟು ರೀಚ್ ಆಗಿದೆ. ಆಮೇಲೆ ಹಾಡು ಒಂಥರ ಮೆಲೋಡಿಯಾಗೂ ಕಂಡ ಮೂರು ಸಾಂಗ್ಸು ನಾನು ಕೂಡ ನೋಡಿದೆ, ಗಮನಿಸಿದ್ದೀನಿ. ಆ ಸಾಂಗ್ ಬಗ್ಗೆ ಹೇಳೋದಾದ್ರೆ, ಒಂದು ಗಗನ್ ಬದರಿಯಾ ಮ್ಯೂಸಿಕ್ ಮುಂಚೆನೆ ವರ್ಕ್ ಮಾಡಿದ್ದೆ ಕಥಾ ಸಂಗಮದಲ್ಲಿ. ಮತ್ತೆ ಈ ಚಿತ್ರಕ್ಕೆ ನನಗೆ ಮೆಲೋಡಿದ ಒಂದು ಕ್ವಾಲಿಟಿ, ಸೌಂಡ್ ಕ್ವಾಲಿಟಿ ಬೇಕಿತ್ತು. ಒಂದು ಯೂಶಲಿ ರೆಹಮಾನ್ ಅವ್ರು ಕೇಳ್ಬೇಕು, ನಾನು ತುಂಬಾ ರೆಹಮಾನ್ ಇನ್ಫ್ಲುಯೆನ್ಸ್ ಜಾಸ್ತಿ. ಒಂದು ನಾವು ಒಂದು ಚಿಕ್ಕ ಲೆವೆಲ್ ಆಫ್ ಪೇನ್ ಇರುತ್ತೆ, ಮೆಲಂಕಲಿ ಅಂತ ಹೇಳ್ತೀವಿ, ಒಂದು ಚಿಕ್ಕ ನೋವಿರುತ್ತೆ. ಅವ್ರು ಯಾವುದೇ ಖುಷಿ ಹಾಡು ಮಾಡಿದ್ರು ಅದ್ರ ತುಂಬಾ ಕೆಳಗೆ ಫೌಂಡೇಶನ್ ಲೆವೆಲ್ ಒಂದು ಚಿಕ್ಕ ಮೆಲಂಕಲಿ ಅನ್ನೋ ಇದು ಒಂದು ಚಿಕ್ಕ ಪೇನ್ ಇರುತ್ತೆ. ಸೊ ಅದು ನೀವು ಕಂಪೋಸ್ ಮಾಡೋ ಎಲ್ಲ ಸಂಗೀತದಲ್ಲಿ ಇದ್ದಾಗ ಆ ಸಂಗೀತಕ್ಕೆ ಒಂದು ಅದರದೇ ಒಂದು ಒಂದು ಔಟ್ಲುಕ್ ಬರುತ್ತೆ. ಗಗನ್ ನಲ್ಲಿ ಅದಿತ್ತು. ನಾನು ಫಿಲಮ್ಗೆ ಸೌಂಡ್ ಹೇಗೆ ಕೇಳಬೇಕು ಮತ್ತೆ ಅದ್ರ ಮೆಲಡಿ ಯಾವ ಥರ ಇರಬೇಕು ಅದಕ್ಕೆ ಗಗನ್ನೇ ಪರ್ಫೆಕ್ಟ್ ಅಂತ ಇದಾಯ್ತು, ಆಯ್ಕೆ ಮಾಡ್ಕೊಂಡು. ಮತ್ತೆ ಆ ಸಾಂಗ್ ಸ್ಟ್ರಕ್ಚರ್ ಅಷ್ಟೇ, ನಾವು ಈಗ 90s ಅಥವಾ 2000s ಅಲ್ಲೆಲ್ಲ ಸಾಂಗ್ ಸ್ಟ್ರಕ್ಚರ್ಸ್ ಏನಿರ್ತಿತ್ತು, ಒಂದು ಅದಕ್ಕೆ ಪ್ರಿಲ್ಯೂಡ್ ಅಂತ ಹೇಳ್ತೀವಿ, ಮುಂಚೆ ಅದಕ್ಕೆ ಒಂದು ಇಂಟ್ರೋ ತರ ಬರುತ್ತೆ, ಆಮೇಲೆ ನಿಮ್ದು ಮೇನ್ ಪಲ್ಲವಿ ಬರುತ್ತೆ, ಚರಣ ಬರುತ್ತೆ, ಅದ್ರ ಮಧ್ಯೆ ಇಂಟರ್ಲ್ಯೂಡ್ ಅಂತ ಹೇಳ್ತೀವಿ, ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಏನಿರುತ್ತೆ ಅದಕ್ಕೆ ತುಂಬಾ ರಿಂಗ್ ಟೋನ್ ಕ್ವಾಲಿಟಿ ಇರ್ತಿತ್ತು. ಅಂದ್ರೆ ನೀವು ಅದನ್ನ ಮೊದಲು ಏನ್ ಮ್ಯೂಸಿಕ್ ಬರುತ್ತೆ ಅದನ್ನ ಕಟ್ ಮಾಡಿ ರಿಂಗ್ ಟೋನ್ಸ್ ಯೂಸ್, ಅದೆಲ್ಲ ತುಂಬಾ ಇರ್ತಿತ್ತು 90s ಮತ್ತೆ 2000s ಆ ತರ. ನಾನು ಆ ತರ ಬೇಕಿತ್ತು ಚಿತ್ರಕ್ಕೆ ಅಂತ ಹೇಳಿ ಇದ್ ಮಾಡಿದ್ದು. ಅಂಡ್ ಗಗನ್ ಅದ್ಭುತವಾಗಿ ಕೊಟ್ಟಿದ್ದಾರೆ ಸಾಂಗ್ಗಳ ಬ್ಯಾಕ್ಗ್ರೌಂಡ್ ನಿಮ್ದೇ ಸಾಹಿತ್ಯ? ಹಾ, ಸಾಹಿತ್ಯ ಅದೊಂದು, ನಾನೇ ಸಂಗೀತ ನಾನೇ ಮಾಡಿದೆ ಅದಕ್ಕೆ. ಅದೊಂದು ಮತ್ತೆ ಸಾಹಿತ್ಯನ ಅಷ್ಟೀಗ ಒಂದೀಗ ಹೇಳು ಗೆಳತಿ ಆಗ್ಲಿ ಅದಕ್ಕೆ ನಾಗಾರ್ಜುನ್ ಶರ್ಮಾ ಅವರು ಸಾಹಿತ್ಯ ಬರ್ದಿರೋದು. ಸೊ ನನಗೆ ಈವನ್ ಪದಗಳೇನು ಯೂಸ್ ಮಾಡ್ತೀವಿ ಈ ಹಾಡುಗಳಲ್ಲಿ ಅದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಯಾವ ಅದು ಈಗ ನಾವು ಚಿಕ್ಕವರಿರ್ಬೇಕಾದ್ರೆ ಒಂದು 2nd class ಹುಡುಗನಿಗೆ ಸಾಂಗ್ ಕೇಳ್ಬೇಕಾದ್ರೆ ಅವ್ರು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಲ್ಲ, ಅಥವಾ ಬೇರೆ ಭಾಷೆಯವರ ಸಾಂಗ್ ಕೇಳಕ್ಕೆ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಲ್ಲ. ಬಟ್ ಪದಗಳು ಅದಾಗೆ ಕಿವಿ ಮೇಲೆ ಬಿದ್ದಾಗ ನಮ್ಗೆ ಗೊತ್ತಿಲ್ದಿರಂಗೆ ಒಳಗೊಂದು ಭಾವನೆ ಕ್ರಿಯೇಟ್ ಮಾಡ್ಬೇಕು. ಅದಕ್ಕೆ ನಾವು ಏನ್ ಪದಗಳನ್ನ ಚೂಸ್ ಮಾಡ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಪದಗಳ ಮೇಲೆ ವರ್ಕ್ ಮಾಡಿದ್ವಿ ಸಾಹಿತ್ಯ ಅಂತ ಬಂದಾಗ. ಸೌಂಡಿಂಗ್ ಸಾಹಿತ್ಯದ ಅರ್ಥ ಕೂಡ ಸಾಂಗ್ಗಳು ಆತರ. ಇಡೀ ಸಿನಿಮಾದಲ್ಲಿ ಒಂದಿಷ್ಟಿಗೆ ವಿಹಾನ ಆ ತರದ ಬಿಟ್ರೆ ಎಲ್ಲ ನ್ಯೂ ಫೇಸಸ್ ಕಾಣ್ತದೆ. ಸೊ ಒಂದು ಸವಾಲು, ಈಗ ನ್ಯೂ ಫೇಸಸ್ ನ ಹಿಡ್ಕೊಂಡು ಕೆಲಸ ಮಾಡಿ ರಿಲೀಸ್ ಮಾಡಿ ಜನರನ್ನ ಕರೆಸ್ಕೊಳ್ಳೋದಿದೆಯಲ್ಲ, ದೊಡ್ಡ ಸವಾಲು. ಅಂದ್ರೆ ನಿಮಗೆ ಒಂದೀಗ ಈಸಿ ಕಾರ್ಡ್ ಸಿಕ್ಬಿಟ್ಟಿದೆ, ಏನದು ಅಂದ್ರೆ ಪರಮಾ ಸ್ಟುಡಿಯೋದು ಅಂತ ಅಲ್ವಾ. ವಿಹಾನ ಇದಾರೆ, ನೀವು ಕೆಲಸ ಮಾಡಿರೋ, ಇನ್ನು ಉಳಿದಿದ್ದೆಲ್ಲ ಒಂದಿಷ್ಟು ಪ್ಯಾಡಿಂಗ್ ಆರ್ಟಿಸ್ಟ್ ಗಳೆಲ್ಲ ಎಲ್ಲ ಹೊಸಬ್ರು. ಸೊ ಹೇಗೆ ಅದು ಡಿಮ್ಯಾಂಡ್ ಮಾಡಿದ್ದ ಹೊಸಬ್ರೇ ಬೇಕು ಅಂತ ಅಂದ್ರೆ ಒಂದು ರೀತಿ ಹೌದು, ಒಂದ್ ರೀತಿ ಹೌದು ಅನ್ನೋದಕ್ಕಿಂತ ಮೊದ್ಲು ಕತೆಗೆ ಏನ್ ಬೇಕು ಅದು ಇಂಪಾರ್ಟೆಂಟ್ ಆಗಿತ್ತು. ಯಾವಾಗ ನಂದು ಮೇನ್ ಕಾಸ್ಟ್ ಚೂಸ್ ಮಾಡಿದೆ, ವಿಹಾನ ಆಗ್ಲಿ ಅಂಕಿತ ಆಗ್ಲಿ ನೀರಾಗ್ಲಿ, ನೆಕ್ಸ್ಟ್ ನನಗೆ ಒಂದೇನ್ ಅನ್ಸಿತ್ತು ಅಂತ ಹೇಳಿದ್ರೆ, ಈ ಫಿಲಮ್ ಅಲ್ಲಿ ನಾನು ಎಲ್ಲ ರೀತಿಲಿ ಹೊಸದಾಗೇನೋ ಹೇಳಕ್ ಟ್ರೈ ಮಾಡ್ತಾ ಇದ್ದೀನಿ, ವಿಜುವಲ್ ಆಗ್ಲಿ ಸೌಂಡ್ ವೈಸ್ ಆಗ್ಲಿ. ಹೊಸದಂದ್ರೆ 90s ಮಾಡಿ ಬಿಟ್ಟಿರೋದೆ, ಹೊಸದ್ರೆ ಹೊಸದಲ್ಲ. ಬಟ್ ಈಗ ಏನೋ ಒಂದು ನನ್ಗೆ ಬೇಕಾಗಿರುತ್ತೆ ಏನೋ ಮಾಡಕ್ ಟ್ರೈ ಮಾಡ್ತಿದ್ದೀನಿ, ವಿಜುವಲ್ ಆಗ್ಲಿ ಮ್ಯೂಸಿಕ್ ಆಗ್ಲಿ ಆಕ್ಟರ್ಸ್ ಪರ್ಫಾರ್ಮೆನ್ಸ್ ಆಗ್ಲಿ. ಹಿಂಗಿರುವಾಗ ಇದ್ರ ಮಧ್ಯೆ ನಾನು ಫೆಮಿಲಿಯರ್ ಫೇಸಸ್ ತಂದ್ರೆ, ತುಂಬಾ ಎಕ್ಸ್ಟ್ರೀಮ್ ಫೆಮಿಲಿಯರ್ ಫೇಸಸ್ ತಂದ್ರೆ, ಅಲ್ಲಿ ನಿಮಗೆ ಸಡನ್ಲಿ ಆ ಕ್ಯಾರೆಕ್ಟರ್ ಬಂದಾಗ ನಿಮಗೆ ಕ್ಯಾರೆಕ್ಟರ್ ಕಾಣುವ ಸಡನ್ ಆಕ್ಟರ್ ಆಗ್ಬಿಡುತ್ತೆ. ಸೊ ನನಗೆ ಅದು ಫಿಲಮ್ ಅಲ್ಲಿ ಬೇಡ ಆಗಿತ್ತು. ಅದರಿಂದ ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಾನು ಎಲ್ಲ ಅಂದ್ರೆ ಈವನ್ ಸಪೋರ್ಟಿಂಗ್ ಕಾಸ್ಟ್ ಏನಿದ್ದಾರೆ ಫ್ರೆಶ್ ಕ್ಯಾರೆಕ್ಟರ್ಸ್, ಈವನ್ ನನ್ನ ಸುತ್ತಮುತ್ತ ಇರೋರಿಂದಾನೆ, ಅಂದ್ರೆ ನಮ್ಮ ಡಿಒಪಿನೂ ಮಾಡಿದ್ದಾರೆ, ನಮ್ಮ ಎಡಿಟರ್ ಮಾಡಿದ್ದಾರೆ, ಅಂದ್ರೆ ಈ ತರ ಎಲ್ಲ ನನ್ಗೆ ಏನಂತ ಹೇಳಿದ್ರೆ ಅವರಲ್ಲಿ ಆ ಕ್ಯಾರೆಕ್ಟರ್ದ ಒಂದು ಚಿಕ್ಕ ಅಂಶ ಕಾಣ್ತಿದ್ಯಾ ಅಷ್ಟ ಸಾಕು, ಉಳಿದಿನ ನಾನು ತೆಗಿಸ್ತೀನಿ ಅನ್ನೋದು. ಇನ್ನು ಅವ್ರಲ್ಲಿ ಟ್ಯಾಲೆಂಟ್ ಕಂಡ್ರೆ ಅಂತೂ ಇನ್ನು ಅದು ಬೋನಸ್. ಕಾನ್ಫಿಡೆನ್ಸ್ ಹೌದು. ಸೊ ಮೇನ್ ಆಕ್ಟರ್ಸ್ ಇಂದ ನನ್ಗೆ ಟ್ಯಾಲೆಂಟ್ ಮತ್ತೆ ಒಳಗಡೆ ಅಂಶ ಇರೋದ್ ಬೇಕಿತ್ತು, ಉಳಿದವರಲ್ಲಿ ಆ ಅಂಶ ಇದ್ರೆ ಸಾಕು, ಉಳಿದಿನ ನಾನು ತೆಗಿತೀನಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಇದ್ ಮಾಡಿದ್ರು. ಬಟ್ ಮೋರ್ ಓವರ್ ರಕ್ಷಿತ್ ಸರ್ ಲೈಸೆನ್ಸ್ ಕೊಟ್ಟಿದ್ರು, ಆ ಫ್ರೀಡಮ್ ಕೊಟ್ಟಿದ್ರು, ಡಿಸಿಷನ್ ಮೇಕಿಂಗ್ ಪವರ್. ಸೊ ಇನ್ನು ಈಸಿ ಆಯ್ತು ನಾನು. ಒಂದು ಸಿನಿಮಾ ಆಗ್ಬೇಕಾದ್ರೆ ಯೂಶಲಿ ಏನೋ ಹೀರೋ
ಬ್ಯಾಕ್ಗ್ರೌಂಡು ಅದೆಲ್ಲಾನು ನೋಡ್ಕೊಂಡೆ ಆಯ್ಕೆ ಮಾಡ್ಕೊಳ್ಳೋಂಥದ್ದು. ನೀವು ವಿಹಾನಲ್ಲಿ ಕಂಡಂಥ ಪ್ಲಸ್ ಅಂಶ ಮೈನಸ್ ಅಂಶ ಏನು? ಪ್ಲಸ್ ಅಂಶ ಟ್ಯಾಲೆಂಟ್, ಇನ್ನೊಂದು ಆಸ್ ಅ ಪರ್ಸನ್ ಅವರು ಇನ್ನೊಬ್ಬರ ಜೊತೆ ನಡ್ಕೊಳ್ಳೋ ರೀತಿಯ ಅವ್ರ ಕಣ್ಣು, ಮತ್ತೆ ಆಬ್ವಿಯಸ್ಲಿ ನೋಡ್ಲಿಕ್ಕೂ ಸೂಪರ್ ಆಗಿದ್ದಾರೆ, ಸಿಂಪಲ್ ಚೆನ್ನಾಗಿದ್ದಾರೆ. ಅದು ಇನ್ಸರ್ಟ್ ಒಬ್ಬ ಆರ್ಟಿಸ್ಟ್ ನೀವು ಪರ್ಫಾರ್ಮೆನ್ಸ್ ನೋಡಿ ಅದು ಮೈನಸ್, ನೋಡ್ಲಿಕ್ಕೆ ಚೆನ್ನಾಗಿದ್ದಾರೆ. ಪರ್ಫಾರ್ಮೆನ್ಸ್ ಇಸ್ ಪ್ಲಸ್, ನೋಡ್ಲಿಕ್ಕೆ ಚೆನ್ನಾಗಿದ್ದಾರೆ ಅನ್ನೋದು ಮೈನಸ್. ಯಾಕಂದ್ರೆ ಅವ್ರು ಯಾವಾಗ ಪರ್ಫಾರ್ಮೆನ್ಸ್ ನನ್ನ ಸಿಡ್ನ ನೋಡಿದೆ ನಿಮ್ಮಲ್ಲಿ ಅಂತಾರಲ್ಲ, ಸೊ ಐ ಟೇಕ್ ಇಟ್ ಆಸ್ ಕಾಂಪ್ಲಿಮೆಂಟ್. ಯಾಕಂದ್ರೆ ಇಷ್ಟು ಒಳ್ಳೆ ಸ್ಕ್ರಿಪ್ಟ್ಗೆ ನಾನು ಕಾಣಿಸಿದೇನಲ್ಲ ನಿಮ್ಗೆ, ಅದಕ್ಕೆ ನಂಗೆ ಖುಷಿ ಆಗುತ್ತೆ. ಒಂದು ಸಿನಿಮಾ ಮಾಡುವಾಗ ಹೀರೋಗೆ ದಿ ಬೆಸ್ಟ್ ಮೂಮೆಂಟ್ ಅಂತ ಇರುತ್ತೆ ಆ ಸಿನಿಮಾದಲ್ಲಿ, ದಿ ಬೆಸ್ಟ್ ಸೀನ್, ಅದು ನನಗೆ ಮರೆಯೋಕ್ಕಾಗಲ್ಲ ಸರ್, ಪದೇ ಪದೇ ಕಾಡುತ್ತೆ ಅನ್ನೋ ಸೀನ್. ಸ್ಪಾಯ್ಲರ್ ಕೊಡದೇ ಹೇಳಿ, ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು, ಇನ್ನೊಂದು ಇಂಟರ್ವಲ್ ಪಾಯಿಂಟ್ ಇದು. ಸೊ ಅದು ಫಾರ್ ಸಮ್ ರೀಸನ್ ಅದು ಆ ಕ್ಯಾರೆಕ್ಟರ್ ಕೂಡ ಹೊರಟೋಗ್ಬಿಟ್ಟಿದ್ವಿ. ಅದೇನಕ್ಕೆ ಅಂತಂದ್ರೆ ನನಗೆ ಆಮೇಲೆ ಅನ್ಸಿದ್ದೇನಂದ್ರೆ ಆರ್ಟ್ ಡಿಪಾರ್ಟ್ಮೆಂಟ್ ಇದಾರಲ್ಲ ಶರತ್ ಸರ್ ಅಂತ ಮಾಡಿದ್ದಾರೆ, ಶರತ್ ಅವ್ರ ಟೀಮ್, ಆ ಜಾಗಕ್ಕೆ ಬಂದರೆ ನಿಮ್ಗೆ ಅದು ಆ ಎನ್ವಿರಾನ್ಮೆಂಟ್ ಅದೆಲ್ಲ ಅಷ್ಟು ಚೆನ್ನಾಗಿ ನಿಮ್ಮನ್ನು ಕರ್ಕೊಂಡು ಹೋಗ್ಬಿಡುತ್ತೆ. ಸೊ ಅಲ್ಲಿ ಬಂದಾಗ ಸಮಥಿಂಗ್ ಹ್ಯಾಪನ್ಡ್, ಆ ಥರ ಏನೋ ಆಗ್ಬಿಡುತ್ತೆ ಒಬ್ಬ ಆರ್ಟಿಸ್ಟ್ಗೆ ತುಂಬ. ಆ ಕ್ಯಾರೆಕ್ಟರ್ ಒಳಗಡೆ ಆ ಸಿಡ್ ಅನ್ನೋ ಕ್ಯಾರೆಕ್ಟರ್ ಹೆಂಗೆ ಅಂದರೆ ಅವನೊಳಗಡೆ ಆ ಭಾವನೆಗಳು ತುಂಬ ಇಟ್ಕೊಂಡು ಎಲ್ಲ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತಾನೆ ಬಟ್ ಹೇಳ್ಕೊಳಕ್ ಆಗ್ತಿರಲ್ಲ. ಸೊ ಆ ಥರ ಕ್ಯಾರೆಕ್ಟರ್ಗೆ ಆ ಥರ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿದಾಗ ಪರ್ಫಾರ್ಮ್ ಮಾಡೋಕ್ಕೆ ಅದು ನಮಗೆ ಗೊತ್ತಿಲ್ಲದ ಕೆಲವೊಂದು ಮ್ಯಾಜಿಕ್ ಆಗ್ಬಿಡುತ್ತೆ ಅಲ್ಲಿ. ಸೊ ಅದಾಗಿದ್ದ ಸೀನ್ಸ್ ಅಂದರೆ ಅದೊಂದು, ಇನ್ನೊಂದು ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಪಾರ್ಟ್. ಸೊ ಪ್ರೇಕ್ಷಕರು ಅದು ನೋಡ್ಬಿಟ್ಟು ಆಡಿಯನ್ಸಸ್ ಮೋಸ್ಟ್ಲಿ ಮೋಸ್ಟ್ಲಿ ಅದನ್ನು ಮಾತಾಡ್ತಾರೆ ಅದರ ಬಗ್ಗೆ, ಆ ಸೀನ್ ಬಗ್ಗೆ. ಕಿರ್ಚಾಡ್ಕೊಂಡು ಇದೆಲ್ಲ ಮಾಡೋದು, ಲೈನ್ಸ್ ಇಟ್ಕೊಂಡು ಮಾಡೋದು ಆಕ್ಟಿಂಗ್ ಈಸಿ, ಬಟ್ ಏನು ಮಾತಾಡದೆ, ಯಾಕಂದ್ರೆ ಇಡೀ ಸಿನಿಮಾ ನೀವು ನೋಡಿದ್ರೆ ಆರ್ಟಿಸ್ಟ್ಗಳ್ದು ಇವರು ಮಾಡಿರೋದು ಕ್ಯಾಪ್ಚರ್ ಮಾಡಿರೋದು ಇಷ್ಟೇ. ಸೊ ಅದ್ರಲ್ಲಿ ಮಾಡೋದು ಕಷ್ಟ ಅಲ್ಲ, ಸೊ ಪರ್ಫಾರ್ಮ್ ಮಾಡೋದು. ಚಂದ್ರಕಾಂತ್, ಇಲ್ಲಿ ನನ್ನ ಟ್ರೈಲರ್ ನೋಡಿದಾಗ ಸ್ಪೋರ್ಟ್ಸ್ ರಿಜಿಸ್ಟರ್ ಆಗ್ತಾ ಬಂತು. ಸ್ಪೋರ್ಟ್ಸ್ ರಿಜಿಸ್ಟರ್ ಆಯಿತು, ಲವ್ ರಿಜಿಸ್ಟರ್ ಆಯಿತು, ಅಲ್ಲಿ ಫ್ರೆಂಡ್ಶಿಪ್ ಬಾಂಡಿಂಗ್ ಗೊತ್ತಾಯಿತು, ಒಂದಿಷ್ಟು ಕಾಮಿಡಿ ಎಲ್ಲ ಇದೆ. ಓವರಾಲ್ ಒಂದು ಸಿನಿಮಾ ಒಂದು ಕ್ವಾಲಿಟಿ ಸಿನಿಮಾಗೆ ಏನು ಬೇಕೋ ಅದೆಲ್ಲದೂ ಇದೆ. ನಿಮ್ಮ ಸಿನಿಮಾನ ಯಾವ ವರ್ಗ ನೋಡಬಹುದು ಒಂದು, ಆಮೇಲೆ ಯಾಕೆ ನೋಡಬೇಕು ಅದನ್ನ ಹೇಳಿ. ಓಕೆ, ಒಂದು ನಾನು ಫಸ್ಟ್ ದಿವಸದ ಎಲ್ರಿಗೆ ಹೇಳ್ಕೊ ಬಂದಿದೆ, ನನಗೆ ನನ್ನ ಒಬ್ಬ 5ನೇ ಕ್ಲಾಸ್ ಹುಡುಗರು ನಂದು ಆಡಿಯನ್ಸ್, ಒಬ್ಬ 60 ವರ್ಷದ ಇವರು ಮುದುಕರು ಅಂಕಲ್ ಆಂಟಿಗಳು ನಂದು ಆಡಿಯನ್ಸ್ ಅಂತ. ಸೊ ನಾನು ಪ್ರತಿ ಟ್ರೀಟ್ಮೆಂಟ್ ಮಾಡಿದಾಗ ನಾನು ಪ್ರತಿ ಡಿಸಿಷನ್ ತಗೊಳ್ಬೇಕಾದ್ರೆ ಇದು ಇವ್ರಿಗೆ ಹೆಂಗೆ ಕನೆಕ್ಟ್ ಆಗುತ್ತೆ, ಇದು ಹೆಂಗೆ ಕನೆಕ್ಟ್ ಆಗುತ್ತೆ ಅಂತ ಮೈಂಡ್ ಇಟ್ಕೊಂಡು ಮಾಡಿದ್ದು. ಫೈನಲಿ ಅದು ಅವ್ರಿಗೆ ಕನೆಕ್ಟ್ ಆಗುತ್ತೆ ಬಿಡುತ್ತೋ ಸೆಕೆಂಡ್ರಿ, ಬಟ್ ಅವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾಡಿರೋದು. ಸೊ ಎಲ್ಲರೂ ನೋಡೋಂಥದ್ದು ಮೋಸ್ಟ್ಲಿ 90s ಸಿನಿಮಾ ನೋಡಿ ಅದೆಲ್ಲ ಇಷ್ಟಪಟ್ಟವ್ರಿಗೆ ಮೋಸ್ಟ್ಲಿ ಇನ್ನೂ ಜಾಸ್ತಿ ಇಷ್ಟ ಆಗುತ್ತೆ. ಯಾಕಂದ್ರೆ ನಾನು ಅದು ಸಿನಿಮಾ ಗ್ರಾಮರ್ ಏನಿದೆ ಅದು ತುಂಬ 90s ಸಿನಿಮಾ ಗ್ರಾಮರ್, 90s ಸಿನಿಮಾ ಅಲ್ಲ ಬಟ್ ಆ ಸಿನಿಮಾದ ಗ್ರಾಮರ್ ಏನಿತ್ತು, ಹಾ ಹಾ ಹೌದು, ಆ ತರ ಆ ಗ್ರಾಮರ್ ಇಂದ ಮಾಡಿರೋಂಥದ್ದು. ಸೊ ಒಂದು ಒಳ್ಳೆ ರೀತಿಲ ಆ ಚಿತ್ರಗಳು ನೆನಪಿಸಿದ್ರೆ ಇನ್ನು ಖುಷಿನೇ. ಇನ್ನು ಯಾಕೆ ನೋಡ್ಬೇಕು ಅಂತ ಹೇಳಿದ್ರೆ, ನಾನು ಈ ಚಿತ್ರನ ಯಾರೇ ಕೇಳಿದ್ರು ಇದೊಂದು ಸುಂದರ ಕನ್ಸ್ ತರ ಇರಬೇಕು, ಇಟ್ ಶುಡ್ ಬಿ ಲೈಕ್ ಅ ಬ್ಯೂಟಿಫುಲ್ ಡ್ರೀಮ್, ಅಂಡ್ ಲವ್ದು ಏನ್ ಮ್ಯಾಜಿಕ್ ಇದೆಲ್ಲ ಅದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು, ಜನರಿಗೆ ಎಕ್ಸ್ಪೀರಿಯನ್ಸ್ ಕೊಡ್ಬೇಕು ಅನ್ನೋದು. ನಿಮ್ಗೆ ಚಿತ್ರ ಯಾಕೆ ನೋಡ್ಬೇಕು ಅಂತ ಹೇಳಿದ್ರೆ, ನಿಮಗೆ ಕನ್ಸು ಕಾಣೋದು ಇಷ್ಟ ಅಂತ ಹೇಳಿದ್ರೆ ನಿಮ್ಗೆ ಒಂದು ಒಳ್ಳೆ ಕನ್ಸು ಕಾಣ್ಬೇಕಂತ ಕನ್ಸು ಕೊಡಕ್ ಟ್ರೈ ಮಾಡಿದೀವಿ, ಎಕ್ಸ್ಪೀರಿಯನ್ಸ್ ಮಾಡಿ, ಥಿಯೇಟ್ರಲ್ಲಿ ಮಾತ್ರ ಸಿಗ್ಲಿಕ್ಕೆ ಸಾಧ್ಯ ಆದ್ರೆ ಅದು ಫುಲ್ ದ ಪವರ್ ಆಫ್ ಸಿನಿಮಾ. ಇನ್ನೊಂದು ಲವ್ದು ಏನು ಮ್ಯಾಜಿಕ್, ನೀವು ನೀವು ನಿಮ್ಮ ಲೈಫಲ್ಲಿ ಆಬ್ವಿಯಸ್ಲಿ ಲವ್ ಮಾಡೇ ಮಾಡಿರ್ತೀರ, ಅದ್ ಮಾಡಿದಾಗ ನಿಮ್ಮಲ್ಲಿ ಒಂದು ಒಳ್ಳೆ ಮ್ಯಾಜಿಕಲ್ ಫೀಲಿಂಗ್ ಇರುತ್ತಲ್ಲ, ಅದು ಮತ್ತೆ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು, ನಿಮ್ ಕೊಡೋ ಟ್ರೈ ಮಾಡಿದೀವಿ, ದಯವಿಟ್ಟು ಎಕ್ಸ್ಪೀರಿಯನ್ಸ್ ಮಾಡಿ ಅದನ್ನ. ಕೊನೆಯದಾಗಿ ವಿಹಾನ್, ನಿಮಗೂ ಒಂದಿಷ್ಟು ಫ್ಯಾನ್ ಬೇಸ್ ಇದೆ, ಎಲ್ಲ ಇದೆ, ಹೌದಾ? ಆದ್ರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ನೋಡಿದ್ರಿ? ಒಳ್ಳೆ ಕ್ವಶನ್. ಅದನ್ನ ಇವತ್ತು ಹಳ್ಳಿನಲ್ಲಿ ಇರ್ತಕ್ಕಂಥ ಒಬ್ಬ ಇನ್ಸ್ಟಾಗ್ರಾಮು ಫೇಸ್ಬುಕ್ ಅಲ್ಲಿ ಅಥವಾ ಟ್ವಿಟರ್ ನಲ್ಲಿ ಆಕ್ಟಿವ್ ಆಗಿರ್ತಾನೆ, ಒಬ್ಬ ಹೀರೋ. ಹೋಗ್ಲಿ, ನೀವು ಬೆಂಗಳೂರಲ್ಲಿ ಇದ್ದೀರೋ ಹಳ್ಳಿನಲ್ಲಿ ಇದ್ದೀರೋ? ಬೆಂಗಳೂರಲ್ಲಿ ಯಾಕೆ ಆಕ್ಟಿವ್ ಆಗಿಲ್ಲ ಅಂತ ಈ ಸಿನಿಮಾ ಮೂಲಕನೇ ಶುರು ಮಾಡಿ ಅದನ್ನ ಅಲ್ವಾ? ಮತ್ತೆ ಅಂದ್ರೆ ಅವರು ಅಂದ್ರೆ ಸೋಷಿಯಲ್ ಮೀಡಿಯಾ ಫೋನ್ ಜಾಸ್ತಿ ಯೂಸ್ ಮಾಡಲ್ಲ ಅವರು, ಅದು ಒಂದ್ ರೀತಿ ಒಳ್ಳೇದೇ. ಅದು ರಿಸರ್ವ್ ಆದ್ರೆ ಸೋಷಿಯಲ್ ಮೀಡಿಯಾ ಇದು ಮಾಡಲ್ಲ ಅಂತಂದ್ರೆ, ಒಂದು ಇಂಡಸ್ಟ್ರಿಯಲ್
ಫಸ್ಟ್ ಎಲ್ಲ ಅಚೀವ್ ಮಾಡೋಣ, ಆಮೇಲೆ ಇವಾಗ ಇಲ್ಲಿ ಕೂತಿದ್ದೀನಲ್ಲ, ಇಲ್ಲಿ ಕೂತ್ಕೊಳ್ಳೋಕ್ಕೂ ಸ್ವಲ್ಪ ಮುಜುಗಾರ ನನಗೆ, ಯಾಕೆಂದರೆ ಫಸ್ಟ್ ಅಚೀವ್ ಮಾಡೋಣ ಆಮೇಲೆ ಮಾತಾಡೋಕೆ ಇಲ್ಲಿ ಸುಮಾರು ಸಿಗುತ್ತೆ. ಅಚೀವ್ ಮಾಡ್ದೇ ಇಲ್ಲಿ ಬಂದು ಕೂತ್ಕೊಂಡು ನಾನೇನೋ ದೊಡ್ಡ ಅಮಿತಾಬ್ ಬಚ್ಚನ್ ಅವರ ಜನಕ್ಕೊಂದು ಥರ ಕೂತ್ಕೊಂಡು ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದು ನನಗೆ ನಿಜವಾಗ್ಲೂ ಮುಜುಗಾರ ಆಗುತ್ತೆ. ಈ ಇಷ್ಟೊತ್ತವ್ರಿಗೆ ಏನು ನೀವು ಹಾಫ್ ಆನ್ ಅವರ್ ಇಂಟರ್ವ್ಯೂ ತೊಗೊಂಡ್ರಲ್ಲ, ಅದು ಮನಸ್ಸು ಒಪ್ಪಲ್ಲ, ಯಾಕೆಂದ್ರೆ ಇನ್ನೂ ಏನೋ ಅಚೀವ್ ಮಾಡಿಲ್ಲ. ಸೊ ಆ ಥರ ಅಳಿಯೋನ್ ಜಾಸ್ತಿ. ಏನು ಗೊತ್ತಾ, ಸೊ ಸೆಲ್ಫ್ ಪ್ರಮೋಷನ್ ಅಲ್ಲಿ ಬೇಕು ಮನುಷ್ಯನಿಗೆ. ಅದ ಬರ್ತೀನಿ ಅಲ್ಲಿ, ಯಾರು ಅಂತ ಗೊತ್ತಿಲ್ಲ ಅಂದ್ರೆ ಹೇಗೆ ನಮ್ಮನ್ನ ಪ್ರಮೋಟ್ ಮಾಡ್ಕೋಬೇಕು. ಹೌದು. ಆಮೇಲೆ ಸೊ ಇನ್ನೊಂದು, ಸೋಷಿಯಲ್ ಮೀಡಿಯಾದಲ್ಲಿ ಅಕಸ್ಮಾತ್ ನಾನು ಹೋದ್ರೆ ಬೇರೆಯವ್ರದ್ದು ಏನಾದರೂ ನೋಡಿ ಅಥವಾ ಬೇರೆ ಇನ್ನೊಬ್ರು ಸ್ಟಾರ್ ಹೀರೋದು ನೋಡಿ ಎಲ್ಲಿ ಇನ್ಫ್ಲುಯೆನ್ಸ್ ಆಗ್ಬಿಡ್ತೀನೋ ಅಂತ ನಾನು ಸ್ವಲ್ಪ ದೂರ ಇರ್ತೀನಿ. ಯಾಕೆಂದ್ರೆ ಇಲ್ಲಿ ಇವತ್ತವರೆಗೂ ಯೋಗರಾಜ್ ಭಟ್ ಅವರಿಂದ ಹಿಡಿದು ಇಲ್ಲಿವರೆಗೂ ಲಾಂಚ್ ಮಾಡಿರೋರೆಲ್ಲ ತೊಗೊಂಡಿರೋರೆಲ್ಲರೂ ವಿಹಾನ್ಗೆ ಒಂದೇ ಒಂದು ಸಪ್ರೇಟ್ ಒಂದು ಸ್ಟೈಲ್ ಇದೆ, ವಾಕಿಂಗ್ ಸ್ಟೈಲ್ ಇರ್ಬೋದು, ಆಮೇಲೆ ಒಂದು ವಾಯ್ಸ್ ಡಿಫ್ರೆಂಟ್ ಆಗಿದೆ, ಪರ್ಫಾರ್ಮೆನ್ಸ್ ಸ್ಟೈಲ್ ಇದು. ಸೊ ಆ ಇದನ್ನ ಯುನೀಕ್ನೆಸ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅಂತ ಸ್ವಲ್ಪ ದೂರ ಇರ್ತೀನಿ. ಅದೇ ನಾನು ಬೇರೆ ಕಡೆ ಹೋಗಿ ಸಿನಿಮಾ ಇಂಡಸ್ಟ್ರಿ ಬಿಟ್ಟು ಆ ಕಡೆ ಹೋಗಿ ಎಲ್ಲ ವರ್ಕ್ ಮಾಡಿಕೊಂಡು ಅಪ್ಪ ಅಮ್ಮನ ಜೊತೆ ನಾವು ಇರೋದೇ 3 ಜನ, ನಾನು ಅಪ್ಪ ಅಮ್ಮ ವರ್ಕ್ ಮಾಡಿಕೊಂಡು ಆಮೇಲೆ ಈ ಥರ ಚಂದ್ರಜಿತ್ ಅಂತವ್ರು ಬಂದು ಈ ಥರ ಒಳ್ಳೆ ಸ್ಕ್ರಿಪ್ಟ್ ಬಂದಾಗ ಬಂದು ಮಾಡಿದಾಗ ಹೊಸ್ತನ ಸಿಕ್ಬಿಡುತ್ತೆ ಡೈರೆಕ್ಟರ್ಗೆ ಪರ್ಫಾರ್ಮೆನ್ಸಲ್ಲಿ, ಎಕ್ಸ್ಪ್ರೆಷನ್ಸಲ್ಲಿ ಎಲ್ಲದು. ಸೊ ಅದನ್ನು ಉಳಿಸ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಅದಕ್ಕೆ ಸೋಷಿಯಲ್ ಮೀಡಿಯಿಂದ ಸ್ವಲ್ಪ ದೂರ ಇರ್ತೀನಿ ಅಷ್ಟೇ, ಏನಿಲ್ಲ. ಇನ್ಮೇಲೆ ಈ ಸಿನಿಮಾ ಆದ್ಮೇಲೆ ನೀವು ಸೋಷಿಯಲ್ ಮೀಡಿಯಾಗೆ ಬಂದೇ ಬರ್ತೀರಾ? ಬರಬೇಕು, ಯಾಕಂದ್ರೆ ಆ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ನೀವೇನು ಹೇಳಿದಿರಿ ಈಗ, ನಾನೇನು ಅಚೀವ್ ಮಾಡಬೇಕು, ಏನು ಆಗ್ಬೇಕು ಅಂತ, ಆ ಎಲ್ಲ ಅಚೀವ್ಮೆಂಟ್ ಈ ಸಿನಿಮಾ ಮೂಲಕ ಆಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಎಸ್, ಒಟ್ಟಾರೆ ಏನು ಇಬ್ಬನಿ ತಬ್ಬಿದ ಇಳಿಯಲಿ ಸಿನಿಮಾ ಸೆಪ್ಟೆಂಬರ್ 5 ಒಂದು ಅದ್ಧೂರಿಯಾಗಿ ತೆರೆ ಕಾಣ್ತಾ ಇದೆ. ಇದೊಂದು ಅದ್ಭುತವಾದಂತ ದೃಶ್ಯ ಕಾವ್ಯನ ನೀವು ಕಾಣಬಹುದು. ಆಮೇಲೆ ನೀವು ಏನೇನು ಕನಸಿನಲ್ಲಿ ಕಾಣ್ತೀರಿ ಆ ಡ್ರೀಮ್ಗಳು ಕೂಡ ಇಲ್ಲಿ ಕಾಣ್ಬೋದು ಅಂತ ಡೈರೆಕ್ಟರ್ ಅಶೂರ್ ಕೊಟ್ಬಿಟ್ಟಿದ್ದಾರೆ. ಸೊ ನಿಮಗೆ ಯಾವ ಕಾರಣಕ್ಕೂ ಈ ಸಿನಿಮಾ ಡಿಸಪಾಯಿಂಟ್ ಮಾಡಲ್ಲ ಅಂತೇಳಿ ಒತ್ತಿ ಒತ್ತಿ ನಾನು ಕೂಡ ಹೇಳ್ತೀನಿ. ಯಾಕಂತಂದ್ರೆ ಈಗ ಆಲ್ರೆಡಿ ಟ್ರೈಲರ್ ನೋಡಿದ್ರೆ ನಿಮಗೂ ಕೂಡ ಅನಿಸ್ಬೋದು ಖಂಡಿತ ಈ ಸಿನಿಮಾ ಸೆಪ್ಟೆಂಬರ್ 5 ನಿಮ್ಮನ್ನ ಏನು ಥಿಯೇಟರಿಂದ ಖುಷಿ ಮಾಡೇ ಕಳಿಸ್ತದೆ. ಯಾವತ್ತು ನೀವು ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾನ ವೀಕ್ಷಿಸಿ ಏನಾದರೂ ಹೇಳೋದಿದ್ರೆ ನಮ್ಮ ಆಡಿಯನ್ಸ್ಗೆ ಹೇಳ್ಬಿಡಿ. ಅದೇ ಅಂದರೆ ಒಂದು ಒಳ್ಳೆ ಚಿತ್ರ, ಒಂದು ಒಳ್ಳೆ ಅನುಭವ ನಿಮಗೆ ಕೊಡಬೇಕು ಅಂತ ಹೇಳಿ ಸಿನಿಮಾ ಮಾಡಿದ್ವಿ. ಒಂದೇನಂದ್ರೆ ರಕ್ಷಿತ್ ಸರ್ ಈ ಚಿತ್ರಕ್ಕೇನು ಬಂಡವಾಳ ಹೂಡಬೇಕಾದ್ರೆ ಒಂದು ಒಳ್ಳೆ ಚಿತ್ರ ಸಪೋರ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದು. ಅದನ್ನ ನಾವು ರೆಸ್ಪಾನ್ಸಿಬಿಲಿಟಿಯಾಗಿ ತಗೊಂಡಿದ್ವಿ. ಈ ಚಿತ್ರ ಗೆದ್ರೆ ನಾವು ಇನ್ನೂ ಅಷ್ಟು ಚಿತ್ರಗಳನ್ನ ನಿರ್ಮಾಣ ಮಾಡ್ಬೋದು ಪರಮ ಸ್ಟುಡಿಯೋಸ್. ಅಂದ್ರೆ ನಮಗೆ ಪರಮ ಸ್ಟುಡಿಯೋಸ್ ಉದ್ದೇಶನೇ ಅದು, ಚಿತ್ರಗಳನ್ನ ಮಾಡಬೇಕು ಅಂತ. ಇನ್ನು ಹೊಸೊಬ್ರು ನಿರ್ದೇಶಕರಿಗೆ ಇನ್ನೂ ಚಾನ್ಸ್ ಕೊಡ್ಬೋದು. ಆ ಶಕ್ತಿ ದೇವರು ಕೊಡ್ಲಿ, ನೀವು ನಮಗೆ ಕೊಡಿ ಅಂತ ಕೇಳ್ಕೊಳ್ತೀವಿ. ಸಿನಿಮಾ ಇಷ್ಟ ಆದ್ರೆ ಎಸ್, ಇದಿಷ್ಟು ಇದು ಇವರಿಬ್ಬರ ಮಾತು. ಮುಂದಿನ ದಿನಗಳಲ್ಲಿ ಈ ಸಿನಿಮಾ ಥಿಯೇಟರ್ ಬರುತ್ತೆ, ನೀವು ಅಲ್ಲೇ ಈ ಸಿನಿಮಾನ ನೋಡಿ. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದರೆ ನಿಮ್ಮಿಬ್ಬರಿಗೂ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್.